ಚಿಂತನಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕ್ಕಳಲ್ಲಿ ಜ್ವರಕ್ಕೆ ಸಂಬಂಧಿತ ಫಿಟ್ಸ್ ಇದರ ಬಗ್ಗೆ ಮಾತಾಡ್ತಾ ಹೋಗ್ತೇವೆ. ಜ್ವರ ಬಂದಾಗ ಕೆಲವು ಮಕ್ಕಳಲ್ಲಿ ಫಿಟ್ಸ್ ಕಾಣಿಸಿಕೊಳ್ಳುತ್ತದೆ. ಯಾವ ಕಾರಣದಿಂದ ಜ್ವರ ಬಂದಾಗ ಮಕ್ಕಳಿಗೆ ಫಿಟ್ಸ್ ಉಂಟಾಗುತ್ತದೆ ಮತ್ತು ಅದಕ್ಕಿರುವಂತಹ ಚಿಕಿತ್ಸೆ, ಅದೇ ರೀತಿ ಮನೆಯಲ್ಲಿ ಪೋಷಕರು ಹೇಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳಬಹುದು, ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡ್ತಾ ಹೋಗ್ತೇವೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೇಶ್ ಕಿಣಿ ಬಿ. ಇವರು ಮಕ್ಕಳ ವಿಭಾಗದ ಸಹ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ವೀಕ್ಷಕರೇ, ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದರೆ ಕರೆ ಮಾಡಬಹುದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಾ ಇದೆ. ಮುಖ್ಯವಾಗಿ ನಾವು ಮಕ್ಕಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಮಕ್ಕಳಲ್ಲಿ ಜ್ವರ ಬಂದಂತಹ ಸಂದರ್ಭದಲ್ಲಿ ಡಾಕ್ಟರ್, ಈಗ ಜ್ವರ ಅಂತ ಜ್ವರ ಎಲ್ಲ ಮಕ್ಕಳಿಗೆ ಕೂಡ ಬರ್ತದೆ. ಸೊ ಕೆಲವು ಮಕ್ಕಳಿಗೆ ಜ್ವರ ಬಂದಾಗ ಫಿಟ್ಸ್ ಕಾಣಿಸಿಕೊಳ್ತದೆ. ಸೊ ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್, ಈ ಮಕ್ಕಳಲ್ಲಿ ಜ್ವರ ಬಂದಾಗ ಫಿಟ್ಸ್ ಬರುವುದು ಒಂದು ಕಾಮನ್? ಓಕೆ, ಸೊ ಮಕ್ಕಳಲ್ಲಿ ಜ್ವರ ಬಂದಾಗ ಫಿಟ್ಸ್ ಬರುವುದು ಸಹಜ. ಈಗ ಒಂದು 100 ಮಕ್ಕಳಲ್ಲಿ ಜ್ವರ ಇದ್ದರೆ ಅಟ್ಲೀಸ್ಟ್ 2-5% 2-5% ಮಕ್ಕಳಲ್ಲಿ ಇದು ಜ್ವರ ಜೊತೆ ಫಿಟ್ಸ್ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಇದಕ್ಕೆ ನಾವು ಫೆಬ್ರೈಲ್ ಸೀಶರ್ ಅಂತ ಹೇಳ್ತೇವೆ. ಸೊ ಮುಖ್ಯವಾಗಿ ಇದು 6 ತಿಂಗಳು ಮಕ್ಕಳಿಂದ 5 ವರ್ಷ ಮಕ್ಕಳ ಏಜ್ ಗ್ರೂಪ್ಪಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಫಿಟ್ಸ್ ಏನಾಗುತ್ತಂದರೆ ಬಾಡಿ ಟೆಂಪ್ರೇಚರ್ 38 ಡಿಗ್ರಿ ಅಥವಾ 101 ಡಿಗ್ರಿ ಫ್ಯಾರನೈಟ್ಗಿಂತ ಜಾಸ್ತಿ ಹೋದಲ್ಲಿ ಸಾಮಾನ್ಯವಾಗಿ ಏನಾಗುತ್ತಂದರೆ ಮಕ್ಕಳಲ್ಲಿ 2 ಕೈಕಾಲು ಶೇಕ್ ಆಗುತ್ತೆ. ಸೊ ಇದಕ್ಕೆ ನಾವು ಜನರಲೈಸ್ಡ್ ಟೋನಿಕ್ ಕ್ಲೋನಿಕ್ ಸೀಶರ್ ಅಂತ ಹೇಳ್ತೇವೆ. 2 ಕೈಕಾಲು ಹೀಗೆ ಸಡನ್ ಆಗಿ ಶೇಕ್ ಆಗೋದು, ಹಾಗೆ ಕಣ್ಣು ಮೇಲೆ ಹೋಗೋದು, ಮತ್ತು ಪ್ರಜ್ಞೆ ತಪ್ಪಿ ಬೀಳೋದು. ಸೊ ಇದು ಜ್ವರದ ಜೊತೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಜ್ವರದ ಜೊತೆ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವು ಫೆಬ್ರೈಲ್ ಸೀಶರ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಮತ್ತೆ 6 ತಿಂಗಳಿನಿಂದ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ತದೆ? ಹೌದು, ಸಾಮಾನ್ಯವಾಗಿ ಇದು ಹೆಚ್ಚಂದ್ರೆ ಮೋಸ್ಟ್ ಕಾಮನ್ ಏಜ್ ಗ್ರೂಪ್ ಇಸ್ 1 ವರ್ಷದಿಂದ 1.5 ವರ್ಷದಲ್ಲಿ. ಬಟ್ ಅದರಲ್ಲೂ 6 ತಿಂಗಳಿಂದ 5 ವರ್ಷ ಅಥವಾ 6 ವರ್ಷ ತನಕ ಎನಿ ಏಜ್ ಗ್ರೂಪಲ್ಲಿ ಇದು ಫಿಟ್ಸ್ ಕಾಯಿಲೆ ಕಾಣಿಸ್ಕೊಳ್ಬಹುದು. ಸೊ ಇದರಲ್ಲಿ 2 ವೆರೈಟಿ ನಾವು ಹೇಳ್ತೇವೆ. ಒಂದು ಟಿಪಿಕಲ್ ಫೆಬ್ರೈಲ್ ಸೀಶರ್ ಅಂತ. ಟಿಪಿಕಲ್ ಫೆಬ್ರೈಲ್ ಸೀಶರ್ ಅಂದರೆ ಇದೇ ಏಜ್ ಗ್ರೂಪಲ್ಲಿ 6 ತಿಂಗಳಿಂದ 5 ವರ್ಷ ಮಕ್ಕಳಲ್ಲಿ ಜ್ವರ ಬಂದಾಗ ಜ್ವರ ಬಂದು 24 ಗಂಟೆ ಒಳಗಡೆ ಇದು ಫಿಟ್ಸ್ ಕಾಣಿಸ್ಕೊಳ್ಳುತ್ತೆ. ಫಿಟ್ಸ್ ಬಂದಾಗ 2 ಕೈಕಾಲು ಶೇಕ್ ಆಗುತ್ತೆ, ಮತ್ತು ಕಣ್ಣು ಮೇಲೆ ಹೋಗ್ಬೋದು. ಕಣ್ಣು ಇದು ಸಡನ್ ಆಗಿ ಇದ್ದ ಕಣ್ಣು ಮೇಲೆ ಹೋಗಿ ಮಗು ಪ್ರಜ್ಞೆ ತಪ್ಪಿ ಬೀಳ್ಬೋದು. ಸೊ ಪ್ರಜ್ಞೆ ತಪ್ಪಿ ಬಿದ್ದು ಅದೇ ಟೈಮಲ್ಲಿ ಕೆಲವು ಮಕ್ಕಳು ಬೆಡ್ಡಲ್ಲೇ ಮೂತ್ರ ಅಥವಾ ಮಲ ಅದು ವಿಸರ್ಜನೆ ಆಗ್ಬೋದು. ಸೊ ಇದು ಒಂದು ಟೈಪ್. ಇದು ಫೆಬ್ರೈಲ್ ಸೀಜರ್ ಹೆಲ್ತಿ ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ, ಅಂದರೆ ಅವರಿಗೆ ಏನೂ ಬ್ರೈನಲ್ಲಿ ಏನೂ ತೊಂದರೆ ಇರೋದಿಲ್ಲ. ಸೊ ಹೆಲ್ತಿ ಮಕ್ಕಳಲ್ಲೂ ಕೂಡ ಈ ಥರ ಟಿಪಿಕಲ್ ಫೆಬ್ರೈಲ್ ಸೀಶರ್ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ವೆರೈಟಿ ಅಂದರೆ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಶರ್ ಅಂತ ಹೇಳ್ತೇವೆ. ಇದು ಏನಾಗುತ್ತಂದರೆ ಕೆಲವು ಮಕ್ಕಳಲ್ಲಿ ಒಂದೇ ಸೈಡ್ ಫಿಟ್ಸ್ ಬರ್ಬೋದು, ಅದಕ್ಕೆ ನಾವು ಫೋಕಲ್ ಸೀಶರ್ ಅಂತ ಹೇಳ್ತೇವೆ. ಒಂದೇ ಸೈಡ್ ಕೈ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಫಿಟ್ಸ್ ಥರ ಇದು ಜರ್ಕಿ ಮೂಮೆಂಟ್ಸ್ ಕಾಣಿಸ್ಕೊಳ್ಬೋದು. ಮತ್ತು ಇದು ಕೆಲವು ಮಕ್ಕಳಲ್ಲಿ 24 ಗಂಟೆ ಒಳಗೆ 2-3 ಸಾರಿ ರಿಪೀಟ್ ಆಗ್ಬೋದು ಇದು ಫಿಟ್ಸ್. ಸೊ ಇದಕ್ಕೆ ನಾವು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಶರ್ ಅಂತ ಹೇಳ್ತೇವೆ. ಸೊ ಇದು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಶರ್ ಸ್ವಲ್ಪ ಟಿಪಿಕಲ್ ಫೆಬ್ರೈಲ್ ಸೀಶರ್ಗಿಂತ ಜಾಸ್ತಿ ರಿಸ್ಕಿ ಆಗಿರುತ್ತೆ. ಸೊ ಇದಕ್ಕೆ ತಕ್ಷಣ ಮನೆಯಲ್ಲಿ ಏನೆಲ್ಲ ಮಾಡಬೇಕು ಅಂತ ನಾವು ಮುಂದೆ ಡಿಸ್ಕಸ್ ಮಾಡೋಣ.
ಓಕೆ ಡಾಕ್ಟರ್ ನೀವು ಈಗ ಹೇಳಿದ ಹಾಗೆ ಅಂದ್ರೆ ಕೆಲವೊಮ್ಮೆ 24 ಗಂಟೆಗಳಲ್ಲಿ ಮೂರು ಬಾರಿ ಕೂಡ ಆಗುವಂತ ಚಾನ್ಸಸ್ ಇರುತ್ತದೆ ಮತ್ತೆ ಡಾಕ್ಟರ್ ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕು ಇದು ಫಿಟ್ ಸಡನ್ ಆಗಿ ಕಾಣಿಸ್ಕೊಳ್ತದ ಅಥವಾ ಏನಾದರೂ ಇದಕ್ಕಿಂತ ಮುಂಚೆ ಜ್ವರ ಬಂದಾಗ ಏನಾದರೂ ಸ್ವಲ್ಪ ಸಿಂಪ್ಟಮ್ಸ್ ಅಲ್ಲಿ ಗೊತ್ತಾಗ್ತದ ಫಿಟ್ಸ್ ಬರ್ತದೆ ಅಂತ ಹೌದು ಯೂಶುವಲಿ ಅದು ಏನು ಸಿಂಪ್ಟಮ್ಸ್ ತರ ಕಾಣಿಸ್ಕೊಳ್ಳೋದಿಲ್ಲ ಕೆಲವು ಸರ್ತಿ ಏನಾಗುತ್ತೆ ಅಂದ್ರೆ ಮಕ್ಕಳು ಆಟ ಆಡ್ತಾ ಇರ್ತಾರೆ ಸೋ ಅವರಿಗೆ ಜ್ವರ ಬಂದಿದ್ದು ಗೊತ್ತಾಗಲ್ಲ ಈವನ್ ಪೇರೆಂಟ್ಸ್ ಗೆ ಸಹ ಜ್ವರ ಬಂದಿದೆ ಅಂತ ಕೆಲವು ಸರ್ತಿ ಗೊತ್ತಾಗಲ್ಲ ಸೋ ಸಡನ್ ಆಗಿ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿ ಮಕ್ಕಳಲ್ಲಿ ಸಡನ್ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಕೂಡ ಇದೆ ಸೋ ಇದು ಸಾಮಾನ್ಯವಾಗಿ 24 ಗಂಟೆ ಜ್ವರ ಬಂದು 24 ಗಂಟೆ ಒಳಗೆ ಬರೋ ಫಿಟ್ಸ್ ಬಟ್ ಕೆಲವು ಮಕ್ಕಳಲ್ಲಿ ಜ್ವರ ಬಂದು 1 ಗಂಟೆ ಒಳಗೆ ಕೂಡ ಫಿಟ್ಸ್ ಬರುವಂತದ್ದು ಚಾನ್ಸಸ್ ಇರುತ್ತೆ ಸೋ ಫಿಟ್ಸ್ ಬಂದಾಗ ಮಕ್ಕಳು ಸಡನ್ ಆಗಿ ಅನ್ಕಾನ್ಷಿಯಸ್ ಆಗಿ ಬೀಳೋದು ಇದೆ ಸೋ ಕೆಲವು ಸರ್ತಿ ಇದು ರೆಕಗ್ನೈಸ್ ಮಾಡಬಹುದು ಪೇರೆಂಟ್ಸ್ ಜ್ವರ ಬಂದಾಗ ಜ್ವರ ಇದೆ ಅಂತ ಕಂಡು ಹಿಡಿಬಹುದು ಕೆಲವು ಸರ್ತಿ ಪೇರೆಂಟ್ಸ್ ಗೆ ಕಂಡು ಹಿಡಿಲಿಕ್ಕೂ ಕಷ್ಟ ಆಗುತ್ತೆ ಓಕೆ ಕೆಲವೊಮ್ಮೆ ಪೇರೆಂಟ್ಸ್ ಕೂಡ ಕಂಡು ಹಿಡಿಯಲು ಕಷ್ಟ ಆಗುತ್ತೆ ಗೊತ್ತಾಗೋದಿಲ್ಲ ಅವರಿಗೂ ಕೂಡ ಹೌದು ಹೌದು ಓಕೆ ಡಾಕ್ಟರ್ ಹಾಗೆ ಇದರ ರೀಸನ್ ಬಗ್ಗೆ ನಾವು ಮಾತಾಡೋದಾದ್ರೆ ಸೋ ಈ ಜ್ವರ ಬಂದಾಗ ಫಿಟ್ಸ್ ಬರ್ತದಲ್ಲ ಮಕ್ಕಳಲ್ಲಿ ಸೋ ಯಾವ ಕಾರಣದಿಂದ ಡಾಕ್ಟರ್ ಓಕೆ ಸೋ ಇದು ಸಾಮಾನ್ಯವಾಗಿ ಜೆನೆಟಿಕ್ ಕಾಸಸ್ ಇರುತ್ತೆ ಫೆಬ್ರೈಲ್ ಸೀಜರ್ ಗೆ ಅಂದ್ರೆ ಈಗ ಹೆಚ್ಚಾಗಿ ಫ್ಯಾಮಿಲಿ ಹಿಸ್ಟರಿ ಇರುತ್ತೆ ತಂದೆ ತಾಯಿಯಲ್ಲೂ ಈ ತರ ಜ್ವರ ಬಂದಾಗ ಫಿಟ್ಸ್ ಬಂದಿರಬಹುದು ಸೋ ಫ್ಯಾಮಿಲಿ ಹಿಸ್ಟರಿ ಇರುತ್ತೆ ಮತ್ತೆ ಬೇರೆ ಸಿಬ್ಲಿಂಗ್ಸ್ ಅಲ್ಲಿ ಅಂದ್ರೆ ಅಕ್ಕ ತಂಗಿಯರಲ್ಲಿ ಅಥವಾ ಅಣ್ಣ ತಮ್ಮ ಅವರಲ್ಲಿ ಕೂಡ ಈ ತರ ಬಂದಿರೋ ಚಾನ್ಸಸ್ ಇರುತ್ತೆ ಸೋ ಇದಕ್ಕೆ ಮುಖ್ಯವಾಗಿ ನಾವು ಜೆನೆಟಿಕ್ ಕಾಸ್ ಅಂತ ಹೇಳ್ತೇವೆ ಮತ್ತೆ ಬೇರೆ ಕೆಲವು ಸರ್ತಿ ಕಾಸ್ ಇಸ್ ಇಡಿಯೋಪತಿಕ್ ಆರ್ ಅನ್ನೋನ್ ಅಂದರೆ ಏನು ಕಾರಣ ಅಂತ ಎಕ್ಸಾಕ್ಟ್ಲಿ ಕಂಡು ಹಿಡಿಲಿಕ್ಕಾಗೋದಿಲ್ಲ ಜ್ವರ ಯಾವುದೇ ಕಾರಣದಿಂದ ಬಂದಿರಬಹುದು ಜ್ವರ ಇಟ್ ಕ್ಯಾನ್ ಬಿ ವೈರಲ್ ಫೀವರಿಂದ ಬಂದಿರಬಹುದು ಅಥವಾ ಯಾವುದೇ ಬೇರೆ ಕಾರಣದಿಂದ ಬಂದಿರಬಹುದು ಬಟ್ ಜ್ವರ ಜೊತೆ ಫಿಟ್ಸ್ ಬರೋದು ಅದಕ್ಕೆ ಡೆಫಿನೆಟ್ ಕಾರಣ ಏನಂತ ಇಲ್ಲ ಬಟ್ ಕೆಲವು ಸರ್ತಿ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಸೊ ತಂದೆ ತಾಯಿಯರಲ್ಲಿ ಬಂದಿರಬಹುದು ಅಥವಾ ಬೇರೆ ಸಿಬ್ಲಿಂಗ್ಸ್ ಅಲ್ಲಿ ಈ ತರ ಕಾಣಿಸ್ಕೊಳ್ಳುತ್ತೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಫಿಟ್ಸ್ ಇದ್ರೆ ಸೊ ಮಕ್ಕಳಿಗೆ ಅಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಜ್ವರ ಬಂದು ಫಿಟ್ಸ್ ಬಂದಿರಬಹುದು ಆ ತರ ಓಕೆ ಆ ರೀತಿ ಹೌದು ಹೌದು ಓಕೆ ಡಾಕ್ಟರ್ ಅದೇ ರೀತಿ ಇನ್ನು ಜ್ವರದಿಂದ ಫಿಟ್ಸ್ ಬಂದಾಗ ಪೋಷಕರು ಮನೆಯಲ್ಲೇ ಏನು ಕ್ರಮವನ್ನ ಕೈಗೊಳ್ಳೋದು ಅಂತ ಅಂದ್ರೆ ಈಗ ಜ್ವರ ಬಂದಾಗ ಫಿಟ್ಸ್ ಬರ್ತದೆ ಮಗುವಿಗೆ ಸೊ ಆ ಟೈಮ್ ಅಲ್ಲಿ ಪೋಷಕರು ಏನು ಕ್ರಮವನ್ನ ಕೈಗೊಳ್ಳಬಹುದು ಹೌದು ಒಂದು ಹೆಚ್ಚಿನ ಪೋಷಕರು ತುಂಬಾ ಗಾಬರಿ ಪಡ್ತಾರೆ ಸೊ ಇದಕ್ಕೆ ತುಂಬಾ ಗಾಬರಿ ಪಡಬೇಕಾಗೇನಿಲ್ಲ ಈಗ ಜ್ವರ ಬಂದಾಗ ಸಡನ್ ಆಗಿ ಮಕ್ಕಳಲ್ಲಿ ಫಿಟ್ಸ್ ಬಂದಾಗ ಏನ್ ಮಾಡ್ಬೇಕಂದ್ರೆ ಅವರಿಗೆ ಸೈಡ್ ಪೊಸಿಷನ್ ಅಲ್ಲಿ ಮಲಗಿಸಬೇಕು ಈಗ ಮಕ್ಕಳನ್ನು ಬೆನ್ನ ಮೇಲೆ ಮಲಗಿಸಿದರೆ ಏನಾಗುತ್ತೆ ಅಂದರೆ ಫಿಟ್ಸ್ ಬಂದಾಗ ಹೆಚ್ಚಾಗಿ ಮಕ್ಕಳಲ್ಲಿ ಇದು ಸಲೈವ ಅದು ಆಸ್ಪಿರೇಟ್ ಆಗೋ ಚಾನ್ಸಸ್ ಇದೆ ಅಂದರೆ ಈಗ ಬಾಯಲ್ಲಿ ಏನಾದರೂ ವಸ್ತು ಇದ್ದರೆ ಅದು ಒಳಗೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಇದು ತಡೆಗಟ್ಟಲಿಕ್ಕೆ ಹೆಚ್ಚಾಗಿ ಏನು ಮಾಡಬೇಕಂದ್ರೆ ಸೈಡ್ ಪೊಸಿಷನ್ ಐದರ್ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಸೈಡ್ ಪೊಸಿಷನಲ್ಲಿ ಮಲಗಿಸಬೇಕು ಮತ್ತು ಇನ್ನೊಂದು ಟೆಂಪ್ರೇಚರ್ ಫಸ್ಟ್ ಕಂಟ್ರೋಲ್ ಮಾಡಬೇಕು ಈಗ ಯೂಶುವಲಿ ಸಾಮಾನ್ಯವಾಗಿ ಇದು ಫಿಟ್ಸ್ ಬಂದಾಗ ಒಂದು ಅಥವಾ ಎರಡು ನಿಮಿಷದೊಳಗೆ ತನ್ನಷ್ಟಕ್ಕೆ ಫಿಟ್ಸ್ ನಿಂತು ಹೋಗುತ್ತೆ ಬಟ್ ಈ ಸಮಯದಲ್ಲಿ ಲ್ಯಾಟ್ರಲ್ ಪೊಸಿಷನ್ ಅಥವಾ ಸೈಡ್ ಪೊಸಿಷನಲ್ಲಿ ಇಟ್ಟು ಪೇರೆಂಟ್ಸ್ ಅದು ಟೆಂಪ್ರೇಚರ್ ಫಸ್ಟ್ ಡೌನ್ ಆಗಬೇಕು ಟೆಂಪ್ರೇಚರ್ ಕಂಟ್ರೋಲ್ ಆಗಲಿಕ್ಕೆ ಒಂದು ಪೇರೆಂಟ್ಸ್ ಹತ್ರ ಇದು ಸಪೋಸಿಟ್ರಿ ಮಾತ್ರೆ ಅಂದರೆ ಅದು ಮೋಷನ್ ಹೋಗೋ ಜಾಗದಲ್ಲಿ ಹಾಕಲಿಕ್ಕೆ ಮಾತ್ರೆ ಸೊ ಈ ಥರ ಟೆಂಪ್ರೇಚರ್ ಕಮ್ಮಿ ಆಗಲಿಕ್ಕೆ ಕೆಲವು ಸಪೋಸಿಟ್ರಿ ಎನಮಾಲ್ ಸಪೋಸಿಟ್ರಿ ಅಂತ ಇರುತ್ತೆ ಅದು ಮನೆಯಲ್ಲಿ ಇದ್ದರೆ ಅದು ಹಾಕ್ಬೋದು ಇಲ್ಲದಿದ್ದರೆ ಸೈಡ್ ಪೊಸಿಷನಲ್ಲಿ ಇಟ್ಟು ಟೆಪಿಡ್ ಸ್ಪಾಂಜಿಂಗ್ ಅಂದರೆ ಒದ್ದೆ ಬಟ್ಟೆಯನ್ನು ಇಡೀ ಮೈಯನ್ನು ಒರೆಸ್ಬೇಕು ಒದ್ದೆ ಬಟ್ಟೆಯಲ್ಲಿ ಇದು ನೀರು ತುಂಬ ಕೋಲ್ಡ್ ಅಥವಾ ತುಂಬ ಬಿಸಿ ನೀರು ಇರಬಾರ್ದು ಲೂಕ್ ವಾರ್ಮ್ ವಾಟರ್ ಅಥವಾ ಉಗುರು ಬೆಚ್ಚ ನೀರು ಅಂತ ಹೇಳ್ತೇವೆ ಅದರಲ್ಲಿ ಒದ್ದೆ ಬಟ್ಟೆ ಹಾಕಿ ಇಡೀ ಮೈಯನ್ನು ಒರೆಸಿದಾಗ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ ಟೆಂಪ್ರೇಚರ್ ಡೌನ್ ಆದ ಕೂಡಲೇ ಫಿಟ್ಸ್ ತನ್ನಷ್ಟಕ್ಕೆ ಕಮ್ಮಿ ಆಗುತ್ತೆ ಸೊ ಒಂದು ಸರಿ ಫಿಟ್ಸ್ ಕಮ್ಮಿ ಆದ ಕೂಡಲೇ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು ಸೊ ಆಸ್ಪತ್ರೆಯಲ್ಲಿ ನಾವು ಏನು ಮಾಡ್ತೇವೆಂದರೆ ನಾವು ಕೂಡ ಈಗ ಆಸ್ಪತ್ರೆಯಲ್ಲೂ ಕೂಡ ಫಿಟ್ಸ್ ಕಂಟಿನ್ಯೂ ಆದರೆ ನಾವು
ಫಿಟ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಇದು ಡೈಜಿಪಾಮ್ ಅಂತ ಸಪೋಸಿಟ್ರಿ ಹಾಕ್ತೇವೆ ಫಸ್ಟ್. ಮತ್ತೆ ಮಗುವನ್ನು ಸೈಡ್ ಪೊಸಿಷನಲ್ಲಿಟ್ಟು ಆಕ್ಸಿಜನ್ ಫಸ್ಟ್ ಕೊಡ್ತೇವೆ. ಯಾಕಂದರೆ ಫಿಟ್ಸ್ ಬರೋ ಸಮಯದಲ್ಲಿ ಏನಾಗುತ್ತಂದರೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಸೊ ಫಸ್ಟ್ ನಾವು ಆಕ್ಸಿಜನ್ ಕೊಡ್ತೇವೆ. ಮತ್ತು ಟೆಂಪ್ರೇಚರ್ ಕಂಟ್ರೋಲ್ ಮಾಡಲಿಕ್ಕೆ ಅದೇ ಪ್ಯಾರಾಸಿಟಮಾಲ್ ಅಥವಾ ಎನಮಾಲ್ ಸಪೋಸಿಟ್ರಿ, ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ಅದು ಟೆಂಪ್ರೇಚರ್ ಕಂಟ್ರೋಲ್ ಮಾಡಲಿಕ್ಕೆ ಸಪೋಸಿಟ್ರಿ ಮೆಡಿಸಿನ್ ಹಾಕ್ತೇವೆ. ಮತ್ತು ಅದೇ ಸೇಮ್ ಟೆಪಿಡ್ ಸ್ಪಾಂಜಿಂಗ್ ಮಾಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡಬೇಕು. ಸೊ ಒಂದು ವೇಳೆ ಮಗುಗೆ ಪ್ರಜ್ಞೆ ವಾಪಸ್ ಬಂದರೆ ಆ ಸಮಯದಲ್ಲಿ ಬಾಯಿಂದ ಕೂಡ ಔಷಧಿ ಕೊಡ್ಬೋದು. ಇದು ಟೆಂಪ್ರೇಚರ್ ಕಂಟ್ರೋಲ್ ಮಾಡಲಿಕ್ಕೆ ಪ್ಯಾರಾಸಿಟಮಾಲ್ ಸಿರಪ್ ಕೂಡ ಕೊಡ್ಬೋದು. ಸೊ ಈ ಥರ ಮತ್ತೆ ಕೆಲವು ಮಕ್ಕಳಿಗೆ ಅಡ್ಮಿಷನ್ ಬೇಕಾಗುತ್ತೆ. ಯಾಕಂದರೆ ಇದು ಫಿಟ್ಸ್ ಒಂದು ಸಾರಿ ಬಂದರೆ ಮತ್ತೆ 24 ಗಂಟೆಯೊಳಗೆ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವು ಮಕ್ಕಳಲ್ಲಿ ನಾವು ಅಡ್ಮಿಷನ್ ಸಜೆಸ್ಟ್ ಮಾಡ್ತೇವೆ. ಬಟ್ ಕೆಲವು ಮಕ್ಕಳಲ್ಲಿ ರಿಸ್ಕ್ ಕಮ್ಮಿ ಅಂತ ನಮಗೆ ಅನಿಸಿದರೆ ಮೆಡಿಸಿನ್ ಕೊಟ್ಟು ನಾವು ಮನೆಗೆ ಕಳಿಸೋದು ಕೂಡ ಇರುತ್ತೆ. ಓಕೆ, ಇಷ್ಟೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಅವರು ತೆಗೆದುಕೊಳ್ಬೇಕಾಗ್ತದೆ. ಕೆಲವೊಮ್ಮೆ ಡಾಕ್ಟರ್ ಕೆಲವು ಗೊತ್ತಿಲ್ಲದೆ ಸಾಮಾನ್ಯ ತಪ್ಪುಗಳನ್ನು ಮಾಡ್ತಾರೆ ಈ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಾಗ. ಸೊ ಅದು ಯಾವುದಲ್ಲ ಅಂತ ಹೇಳ್ಬೋದು ಡಾಕ್ಟರ್? ಏನೆಲ್ಲ ತಪ್ಪುಗಳನ್ನು ಮಾಡ್ತಾರೆ ಈ ಟೈಮಲ್ಲಿ? ಓಕೆ, ಅಂದರೆ ಕೆಲವು ಪ್ಯಾರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಇದು ಫಿಟ್ಸ್ ಬಂದಾಗ ಬಾಯಿಯಲ್ಲಿ ಏನೋ ಇದು ಕಾಟನ್ ಅಥವಾ ಏನೋ ಹಾಕ್ತಾರೆ. ಯಾಕಂದರೆ ಮಕ್ಕಳು ಫಿಟ್ಸ್ ಬಂದಾಗ ನಾಲಿಗೆ ಕಚ್ಚಬಹುದು, ಅದೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ. ಸೊ ಆ ಥರ ಬಾಯಲ್ಲಿ ಏನೂ ವಸ್ತುವನ್ನು ಹಾಕಬಾರ್ದು. ಮತ್ತು ಕೆಲವರಿಗೆ ಮೂಢನಂಬಿಕೆಗಳಿರುತ್ತೆ, ಏನೋ ಕಬ್ಬಿಣ ಅಥವಾ ಕೀ ಕೊಡ್ತಾರೆ ಕೈಯಲ್ಲಿ. ಸೊ ಅದೆಲ್ಲ ಯಾವುದೂ ಕೊಡಬಾರ್ದು. ಮಕ್ಕಳನ್ನು ಜಸ್ಟ್ ಈಗ ನೆಲದಲ್ಲಿ ಬಿದ್ದಿದ್ರೆ ಅದೇ ನೆಲದಲ್ಲೇ ಸೈಡ್ ಪೊಸಿಷನಲ್ಲಿ ಮಲಗಿಸಿ ಫುಲ್ ಬಾಡಿ ಟೆಪಿಡ್ ಸ್ಪಾಂಜಿಂಗ್ ಅಥವಾ ನೀರಲ್ಲಿ ಒದ್ದೆ ಬಟ್ಟೆ ಹಾಕಿ ಫುಲ್ ಬಾಡಿ ಒರೆಸಬೇಕು. ಸೊ ಬೇರೆ ಯಾವುದು ವಸ್ತುವನ್ನು ಬಾಯಿಗೆ ಹಾಕೋದು ಅಥವಾ ಕೀ ಕೊಡೋದು ಯಾವುದು ಮಾಡಬಾರ್ದು. ಫಿಟ್ಸ್ ಸ್ಟಾಪ್ ಆದ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಓಕೆ, ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ಮತ್ತೆ ಡಾಕ್ಟರ್ ಅಲ್ಲಿ ಟೆಸ್ಟ್ ಮಾಡ್ತಾರೆ, ಚಿಕಿತ್ಸೆಯನ್ನು ಕೊಡ್ತಾರೆ. ಹೌದು ಹೌದು ಡಾಕ್ಟರ್. ಕೆಲವೊಮ್ಮೆ ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಮಗುವಿಗೆ ಮೊದಲೇ ಫಿಟ್ಸ್ ಇರ್ತದೆ, ಸೊ ಜ್ವರ ಬಂದಾಗ ಮತ್ತೆ ಅದು ಫಿಟ್ಸ್ ಬರಲಿಕ್ಕೆ ಅದು ಒಂದು ರೀಸನ್ ಆಗಿರ್ಬೋದಾ? ಹೌದು. ಸೊ ಈಗ ಎಲ್ಲ ಮಕ್ಕಳಲ್ಲಿ ಜ್ವರ ಬಂದರೆ ಫಿಟ್ಸ್ ಬರುತ್ತೆ ಅಂತ ಇಲ್ಲ. ಒಂದು 2-5% ಆಫ್ ದ ಮಕ್ಕಳಲ್ಲಿ ಜ್ವರ ಬಂದಾಗ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಇದು ಫಿಟ್ಸ್ ಹೆಚ್ಚಾಗಿ ಹುಡುಗಿಯರಿಗಿಂತ ಹುಡುಗರಲ್ಲಿ ಮೋರ್ ಕಾಮನ್. ಮತ್ತು ಅದೇ ಒಂದು ಮಗುಗೆ 1 ವರ್ಷದೊಳಗೆ ಈ ಥರ ಫೆಬ್ರೈಲ್ ಸೀಜರ್ ಅಥವಾ ಫಿಟ್ಸ್ ಬಂದರೆ ಈ ಥರ ಮಕ್ಕಳಲ್ಲಿ ಮತ್ತೆ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್, ಅಂದರೆ ಒಂದು ಮಗುಗೆ ಫಿಟ್ಸ್ 24 ಗಂಟೆಯೊಳಗೆ 2-3 ಸಾರಿ ರಿಪೀಟ್ ಆದರೆ ಅಥವಾ ಅದು ಫಿಟ್ಸ್ 10 ನಿಮಿಷಕ್ಕಿಂತ ಜಾಸ್ತಿ ಕಂಟಿನ್ಯೂ ಇದ್ದರೆ ಅದು ಮುಂದಕ್ಕೆ ಪುನಃ ಇದು ಫೆಬ್ರೈಲ್ ಸೀಜರ್ ಕಾಣಿಸ್ಕೊಳ್ಳೋ ರಿಸ್ಕ್ ಅಥವಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್. ಹಾಗೆ ಇನ್ನು ಜ್ವರದಿಂದ ಫಿಟ್ಸ್ ಬಂದ ಮಕ್ಕಳಿಗೆ ಏನಾದರೂ ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನಿಂಗ್ ಏನಾದರೂ ಅವಶ್ಯಕತೆ ಇರ್ತದ ಆ ಟೈಮಲ್ಲಿ? ಸಾಮಾನ್ಯವಾಗಿ ಇದು ಫೆಬ್ರೈಲ್ ಸೀಜರ್ ಅಥವಾ ಜ್ವರ ಬಂದು ಫಿಟ್ಸ್ ಬರೋ ಅವರಿಗೆ ಯಾವುದೇ ಟೆಸ್ಟಿದ್ದು ಅಗತ್ಯ ಇಲ್ಲ. ಬಟ್ ಕೆಲವು ಮಕ್ಕಳಲ್ಲಿ ಈಗ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ ಬಂದರೆ ಅಥವಾ ಒಂದೇ ಸೈಡ್ ಕೈ ಕಾಲು ಶೇಕ್ ಆಗೋದು ಅಥವಾ ಫಿಟ್ಸ್ ಇದು 24 ಗಂಟೆಯೊಳಗೆ 2-3 ಸಾರಿ ರಿಪೀಟ್ ಆದರೆ ಅಥವಾ ಕೆಲವು ಮಕ್ಕಳಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಎಪಿಲೆಪ್ಸಿ ಅಥವಾ ಫಿಟ್ಸ್ ಕಾಯಿಲೆ, ತಂದೆ ತಾಯಿಯಲ್ಲಿ ಫಿಟ್ಸ್ ಕಾಯಿಲೆ ಇರುತ್ತೆ. ಸೊ ಅಥವಾ ಕೆಲವು ಮಕ್ಕಳಲ್ಲಿ ಸ್ವಲ್ಪ ಡೆವಲಪ್ಮೆಂಟಲ್ ಡೀಲೇ ಅಂತ ಹೇಳ್ತೇವೆ, ಅಂದರೆ ಈಗ ಸಾಮಾನ್ಯವಾಗಿ ಮಕ್ಕಳು 1 ವರ್ಷಕ್ಕೆ ನಡಿಲಿಕ್ಕೆ ಶುರು ಮಾಡ್ತಾರೆ, 1.5 ವರ್ಷಕ್ಕೆ ಓಡಲಿಕ್ಕೆ ಶುರು ಮಾಡ್ತಾರೆ. ಬಟ್ ಕೆಲವು ಮಕ್ಕಳಲ್ಲಿ ಈ ಥರ ಡೆವಲಪ್ಮೆಂಟ್ ಅಥವಾ ಬೆಳವಣಿಗೆ ಸ್ವಲ್ಪ ಲೇಟ್ ಇರ್ಬೋದು. ಈಗ ಕೆಲವು ಮಕ್ಕಳು 1.5 ವರ್ಷ ಆದರೂ ಹೆಜ್ಜೆ ಹಾಕ್ತಾ ಇಲ್ಲ, ಬರೀ ನಿಂತ್ಕೊಂಡಿದ್ದಾರೆ. ಸೊ ಆ ಥರ ಸ್ವಲ್ಪ ಡೆವಲಪ್ಮೆಂಟಲ್ಲಿ ಡೀಲೇ ಇದ್ದ ಮಕ್ಕಳಲ್ಲಿ ಜ್ವರ ಬಂದು ಫಿಟ್ಸ್ ಬಂದರೆ ನಾವು ಕೆಲವು ಟೆಸ್ಟ್ ಮಾಡಬೇಕಾಗುತ್ತೆ. ಅಂದರೆ ಇಜಿ ಟೆಸ್ಟ್ ಅಂತ ಇದೆ. ಇಜಿ ಟೆಸ್ಟ್ ಅಂದರೆ ಇಲೆಕ್ಟ್ರೋ ಎನ್ಸೆಫಲೋಗ್ರಾಮ್. ಸೊ ಅದು ತಲೆಗೆ ಕೆಲವು ಇಲೆಕ್ಟ್ರೋಡ್ಸ್ ಹಾಕಿ ಬ್ರೈನಿಂದ
ಏನೆಲ್ಲ ಸಿಗ್ನಲ್ ಬರುತ್ತೆ ಅದು ಕ್ಯಾಪ್ಚರ್ ಮಾಡುತ್ತೆ ಸೊ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಏನಾದರೂ ಅಬ್ನಾರ್ಮಲ್ ಸಿಗ್ನಲ್ಸ್ ಇದ್ದರೆ ಈ ಥರ ಮಕ್ಕಳಲ್ಲಿ ಮುಂದಕ್ಕೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾವು ಸೂಕ್ತವಾದ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸೊ ಮತ್ತೆ ಕೆಲವು ಮಕ್ಕಳಲ್ಲಿ ಇದು ಎಮ್ ಆರ್ ಐ ಸ್ಕ್ಯಾನ್ ಕೂಡ ಬೇಕಾಗಬಹುದು ಅಂದರೆ ಒಂದೇ ಸೈಡ್ ಫೋಕಲ್ ಸೀಜರ್ ಬಂದ ಮಕ್ಕಳಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಅಂದರೆ ಅದು ಬ್ರೈನ್ ಇದ್ದು ಸ್ಟ್ರಕ್ಚರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕಂಡುಹಿಡಿಯುತ್ತೆ ಸೊ ಇದು ಒಂದು ಮತ್ತು ರಕ್ತ ಪರೀಕ್ಷೆ ಅಂದರೆ ಸಾಮಾನ್ಯವಾಗಿ ಈಗ ಜ್ವರ ತುಂಬ ದಿನ ಇದ್ದರೆ ಅಂದರೆ ಒಂದು ಎರಡು ಮೂರು ದಿನ ಕಂಟಿನ್ಯೂ ಇದ್ದರೆ ಅದ್ರ ಜೊತೆ ಫಿಟ್ಸ್ ಬಂದರೆ ನಾವು ಜ್ವರಕ್ಕೆ ಏನು ಕಾರಣ ಅಂತ ಹುಡುಕ್ಲಿಕ್ಕೆ ಕಂಪ್ಲೀಟ್ ಬ್ಲಡ್ ಕೌಂಟ್ಸ್ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಸೊ ಹಿಮೋಗ್ಲೋಬಿನ್ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಇದ್ದು ಕೌಂಟ್ ಮತ್ತು ಹಿಮೋಗ್ಲೋಬಿನ್ ಸೊ ಕೆಲವು ಮಕ್ಕಳಲ್ಲಿ ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ ಕಮ್ಮಿ ಇದ್ದಲ್ಲಿ ಅವರಿಗೆ ಕಬ್ಬಿಣಾಂಶದ ಕೊರತೆ ಕೂಡ ಇರುತ್ತೆ ಅಂದರೆ ಐಯನ್ ಡೆಫಿಷಿಯನ್ಸಿ ಇರುತ್ತೆ ಸೊ ಐಯನ್ ಡೆಫಿಷಿಯನ್ಸಿ ಇದ್ದ ಮಕ್ಕಳಲ್ಲಿ ಜ್ವರ ಬಂದಾಗ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅವರಿಗೆ ಐಯನ್ ಡೆಫಿಷಿಯನ್ಸಿ ಅಥವಾ ರಕ್ತಹೀನತೆ ಇದ್ದರೆ ನಾವು ರಕ್ತದ್ದು ಇದು ಐಯನ್ ಟಾನಿಕ್ ನಾವು ಕೊಡಬೇಕಾಗತ್ತೆ ಮತ್ತು ಕೆಲವು ಮಕ್ಕಳಲ್ಲಿ ಸೋಡಿಯಂ ಅಂಶ ಅಂದರೆ ಉಪ್ಪಿನಂಶ ಬ್ಲಡ್ಡಲ್ಲಿ ಕಮ್ಮಿ ಆದರೆ ಆಗ ಕೂಡ ಜ್ವರ ಬಂದು ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಕೂಡ ನಾವು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಏನಂದರೆ ಈಗ ಕೆಲವು ಮಕ್ಕಳಲ್ಲಿ ಟಿಪಿಕಲ್ ಫೆಬ್ರೈಲ್ ಸೀಜರ್ ಇದ್ದರೆ ಅಂದರೆ ಜ್ವರ ಬಂದು 24 ಗಂಟೆ ಒಳಗೆ ಬರೀ ಒಂದೇ ಸರಿ ಫಿಟ್ಸ್ ಬಂದರೆ ನಾವು ಅವರಿಗೆ ಮುಂಜಾಗ್ರತಾ ಕ್ರಮವಾಗಿ ಕೆಲವು ಮೆಡಿಸಿನ್ ಎಲ್ಲ ಕೊಡಬೇಕಾಗತ್ತೆ ಓಕೆ ಕೆಲವು ಮೆಡಿಸಿನ್ಸ್ ಎಲ್ಲ ಕೊಡ್ತೀರಾ ಹೌದು ಡಾಕ್ಟರ್ ಅದೇ ರೀತಿ ಇನ್ನು ಜ್ವರ ಬಂದಾಗ ಮಕ್ಕಳಿಗೆ ಫಿಟ್ಸ್ ಬಾರದೇ ಇರಲು ಅದನ್ನು ತಡೆಗಟ್ಟಲು ಏನಾದರೂ ಔಷಧಿಗಳು ಇದೆಯಾ ಅಂತ ಹೌದು ಸೊ ಟಿಪಿಕಲ್ ಫೆಬ್ರೈಲ್ ಸೀಜರಲ್ಲಿ ಜ್ವರ ಅಂದರೆ ಜ್ವರ ಬಂದಾಗ ಜ್ವರ ಫಿಟ್ಸ್ ಬಾರದೇ ಇರಲು ನಾವು ಡಯಸಿಪಾಮ್ ಟ್ಯಾಬ್ಲೆಟ್ ಅಥವಾ ಕ್ಲೋಬಜಮ್ ಟ್ಯಾಬ್ಲೆಟ್ಸ್ ಅಂತ ಇರುತ್ತೆ ಸೊ ಜ್ವರ ಬಂದಾಗ ಒಂದು ಎರಡು ಮೂರು ದಿನ ನಾವು ಇದು ಮೆಡಿಸಿನನ್ನು ಕೊಡ್ತೇವೆ ಜ್ವರದ್ದು ಸಿರಪ್ ಜೊತೆ ಈ ಮೆಡಿಸಿನನ್ನು ಕೊಡ್ತೇವೆ ಇದಕ್ಕೆ ನಾವು ಇಂಟರ್ಮಿಟೆಂಟ್ ಪ್ರೊಫೈಲ್ ಆಕ್ಸಿಸ್ ಅಂತ ಹೇಳ್ತೇವೆ ಅಂದರೆ ಕೆಲವು ಮಕ್ಕಳಲ್ಲಿ ಬಟ್ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಜ್ವರ ಬಂದಿದೆ ಅಂತ ಕೂಡ ಗೊತ್ತಾಗಲ್ಲ ಜ್ವರ ಬಂದು ಒಂದು ಗಂಟೆ ಒಳಗೆ ಪುನಃ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ ಅಂತ ಹೇಳ್ತೇವೆ ಸೊ ಈ ಥರ ಅಥವಾ ಮತ್ತು ಕೆಲವು ಮಕ್ಕಳಲ್ಲಿ ಪುನಃ ಫಿಟ್ಸ್ ಜ್ವರ ಬಂದಾಗ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಈ ಥರ ಮಕ್ಕಳಲ್ಲಿ ನಾವು ಕಂಟಿನ್ಯೂಸ್ ಪ್ರೊಫೈಲ್ ಆಕ್ಸಿಸ್ ಅಂದರೆ ಪ್ರತಿದಿನ ಔಷಧಿ ಒಂದು 6 ವರ್ಷ ಆಗೋ ತನಕ ಪ್ರತಿದಿನ ಸೋಡಿಯಂ ವ್ಯಾಲ್ಪರೇಟ್ ಅಂತ ಒಂದು ಸಿರಪ್ ಮೂಲಕ ಅಥವಾ ಟ್ಯಾಬ್ಲೆಟ್ ಮೂಲಕ ಔಷಧಿನ ಕೊಡ್ತೇವೆ ಸೊ ಇದಕ್ಕೆ ನಾವು ಕಂಟಿನ್ಯೂಸ್ ಪ್ರೊಫೈಲ್ ಆಕ್ಸಿಸ್ ಅಂತ ಹೇಳ್ತೇವೆ ಇದು ಫಿಟ್ಸ್ ಬಾರದೇ ಇರಲು ತಡೆಗಟ್ಟಲು ಈ ಔಷಧಿ ಬೇಕಾಗುತ್ತೆ ಇದು ಇಂಟರ್ಮಿಟೆಂಟ್ ಪ್ರೊಫೈಲ್ ಆಕ್ಸಿಸ್ ಅಂದರೆ ಜ್ವರ ಬಂದ ದಿನ ಮಾತ್ರ ಒಂದು ಎರಡು ಮೂರು ದಿನ ನಾವು ಇದು ಕ್ಲೋಬಜಮ್ ಟ್ಯಾಬ್ಲೆಟ್ ಅಥವಾ ಫ್ರೀಜಮ್ ಟ್ಯಾಬ್ಲೆಟ್ ಕೊಡ್ತೇವೆ ಸೊ ಇದು ರಿಸ್ಕ್ ಕಮ್ಮಿ ಇರೋ ಮಕ್ಕಳಲ್ಲಿ ಕೆಲವು ಮಕ್ಕಳಲ್ಲಿ ಇದು ಫಿಟ್ಸ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ ಅಂದರೆ ಅವರಿಗೆ ಆಲ್ರೆಡಿ ಜ್ವರ ಬಂದಾಗ ಎರಡು ಮೂರು ಸರಿ 24 ಗಂಟೆಯೊಳಗೆ ಫಿಟ್ಸ್ ಬಂದಿರ್ಬೋದು ಈ ಥರ ರಿಸ್ಕ್ ಜಾಸ್ತಿ ಇರೋ ಮಕ್ಕಳಲ್ಲಿ ಡೈಲಿ ಮೆಡಿಸಿನ್ ಕೊಡಬೇಕಾಗತ್ತೆ ಜ್ವರ ಇರಲಿ ಅಥವಾ ಇರದೇ ಇರಲಿ ಅವರಿಗೆ ಡೈಲಿ ಮೆಡಿಸಿನ್ 6 ವರ್ಷ ತನಕ ಈಗ ಒಂದು ಮಗುಗೆ 1.5 ವರ್ಷದಲ್ಲಿ ಇದು 2-3 ಸರಿ ಫಿಟ್ಸ್ ಕಾಣಿಸ್ಕೊಂಡಿದ್ರೆ ಈ ಥರ ಮಕ್ಕಳಲ್ಲಿ ನಾವು ಡೈಲಿ ಮೆಡಿಸಿನ್ 6 ವರ್ಷ ಆಗೋ ತನಕ ಇದು ಸೋಡಿಯಂ ವ್ಯಾಲ್ಪ್ರೇಟ್ ಅಂತ ಮೆಡಿಸಿನ್ ಡೈಲಿ ಅವರಿಗೆ ಕೊಡಬೇಕಾಗತ್ತೆ ಇದರಿಂದ ಫಿಟ್ಸ್ ಜ್ವರ ಬಂದಾಗ ಮುಂದಕ್ಕೆ ಪುನಃ ಫಿಟ್ಸ್ ಬರೋದನ್ನು ತಡೆಗಟ್ಬೋದು ಇದಕ್ಕೆ ನಾವು ಕಂಟಿನ್ಯೂಸ್ ಪ್ರೊಫೈಲ್ ಆಕ್ಸಿಸ್ ಅಂದರೆ ಮತ್ತೆ ಅದು ಡಿಸೀಸ್ ಬಾರದೇ ಇರಲು ಕೊಡೋ ಔಷಧಿ ಸೊ ಆ ಥರ ಕೊಡಬೇಕಾಗತ್ತೆ ಹಾಗಾದರೆ ಡಾಕ್ಟರ್ 6 ವರ್ಷದ ನಂತರ ಅವರ 6 ವರ್ಷದ ನಂತರ ನಾವು ಈ ಥರ ಮಕ್ಕಳಲ್ಲಿ ಪುನಃ ಇದು ಜನರಲ್ ಚೆಕಪ್ ಎಲ್ಲ ಮಾಡಿ ನಮಗೆ ಇದು ಫಿಟ್ಸ್ ಇದು ರಿಸ್ಕ್ ಕಮ್ಮಿ ಅಂತ ಅನ್ನಿಸಿದರೆ ನಾವು ಅದು ಔಷಧಿಯನ್ನು ಸ್ಟಾಪ್ ಮಾಡ್ಬೋದು ಕೆಲವು ಮಕ್ಕಳಿಗೆ ನಾವು 6 ವರ್ಷದಲ್ಲಿ ಪುನಃ ಇಜಿ ಟೆಸ್ಟ್ ಮಾಡಿ ನೋಡ್ತೇವೆ ಇಜಿ ಟೆಸ್ಟ್ ನಾರ್ಮಲ್ ಬಂದರೆ ನಾವು ಈ ಔಷಧಿಯನ್ನು ಸ್ಟಾಪ್ ಮಾಡ್ತೇವೆ ಸೊ ಈ ಥರ
ಕೆಲವು ಮಕ್ಕಳಲ್ಲಿ ಇ ಜಿ ಅಬ್ನಾರ್ಮಲ್ ಇದ್ದರೆ ನಾವು ಅದು ಮೆಡಿಸಿನ್ ಇನ್ನೂ ಸ್ವಲ್ಪ ಸಮಯ ಕಂಟಿನ್ಯೂ ಮಾಡಬೇಕಾಗಬಹುದು. ಓಕೆ ಡಾಕ್ಟರ್, ಈಗ ಒಂದು ಮಗುವಿಗೆ ಜ್ವರ ಬಂದಾಗ ಫಿಟ್ಸ್ ಬಂದಿರ್ತದೆ, ಸೊ ಮತ್ತೆ ಮೆಡಿಸಿನ್ ಎಲ್ಲ ಮಾಡಿ ಗುಣ ಆಗ್ತದೆ, ಮತ್ತೆ ಪುನಃ ಜ್ವರ ಬಂದಾಗ ಮತ್ತೆ ಪುನಃ ಫಿಟ್ಸ್ ಅಟ್ಯಾಕ್ ಆಗ್ತದ ಅಂತ? ಹೌದು, ಇದು ಒಂದೂವರೆ ವರ್ಷದೊಳಗೆ ಫಿಟ್ಸ್ ಜ್ವರ ಜೊತೆ ಫಿಟ್ಸ್ ಬಂದ ಮಕ್ಕಳಲ್ಲಿ ಪುನಃ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಹೆಚ್ಚಾಗಿ ಹುಡುಗರಲ್ಲಿ ಪುನಃ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ. ಮತ್ತು ಇದು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಈಗ ತಂದೆ ತಾಯಿಗೆ ಕೂಡ ಜ್ವರ ಬಂದಾಗ ಫಿಟ್ಸ್ ಬಂದಿರೋ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಈ ಥರ ಮಕ್ಕಳಲ್ಲಿ ಮತ್ತೆ ಜ್ವರ ಬಂದಾಗ ಮತ್ತೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಬರಬಹುದು, ಬರದೇನೂ ಇರಬಹುದು. ಬರದೇ ಇರಬಹುದು, ಬಟ್ ಗಂಡು ಮಕ್ಕಳಲ್ಲಿ ನೀವು ಜಾಸ್ತಿ ಅಂತ ಹೇಳಿದ್ರೆ ರಿಸ್ಕ್ ಹೇಳ್ಬೋದು ಅದು. ಎಗೇನ್, ಇಟ್ ಈಸ್ ಜೆನೆಟಿಕ್ ಕಾಸ್, ಎಕ್ಸಾಕ್ಟ್ ಕಾಸ್ ಅಂತ ಇಲ್ಲ, ಬಟ್ ವಿ ಕಾಲ್ ಇಟ್ ಡ್ಯೂ ಟು ಜೆನೆಟಿಕ್ ರೀಸನ್ಸ್. ಓಕೆ ಡಾಕ್ಟರ್, ಅದರ ಗೊತ್ತಾಯ್ತು. ಈಗ ಜ್ವರ ಬಂದಾಗ ಮತ್ತೆ ಪುನಃ ಫಿಟ್ಸ್ ಬರುವ ಸಾಧ್ಯತೆ ಉಂಟು ಅಂತ? ಹೌದು. ಸೊ ಅದೇ ರೀತಿ ಜ್ವರ ಬಂದ ಮಗುವಿಗೆ ಇಲ್ಲಿ ಫಿಟ್ಸ್ ಬರ್ತದೆ, ಮುಂದೆ ತದನಂತರ ಫಿಟ್ಸ್ ಕಾಯಿಲೆ ಬರುವಂತಹ ಚಾನ್ಸಸ್ ಇರ್ತದ ಅಂತ, ಕಂಟಿನ್ಯೂ ಆಗ್ತದ ಮಗುವಿಗೆ? ಓಕೆ, ಸೊ ಫಿಟ್ಸ್ ಕಾಯಿಲೆಗೆ ನಾವು ಎಪಿಲೆಪ್ಸಿ ಅಂತ ಹೇಳ್ತೇವೆ. ಸೊ ಸಿಂಪಲ್ ಫೆಬ್ರೈಲ್ ಸೀಜರಲ್ಲಿ ಅಥವಾ ಟಿಪಿಕಲ್ ಫೆಬ್ರೈಲ್ ಸೀಜರ್ ಮಕ್ಕಳಲ್ಲಿ ಮುಂದಕ್ಕೆ ಫಿಟ್ಸ್ ಕಾಯಿಲೆ ಅಥವಾ ಎಪಿಲೆಪ್ಸಿ ಬರೋದು ಚಾನ್ಸಸ್ ತುಂಬ ಕಮ್ಮಿ, ಅಥವಾ ಓನ್ಲಿ 1% ಅಂತ ಹೇಳ್ತೇವೆ ನಾವು. ಬಟ್ ಕಾಂಪ್ಲೆಕ್ಸ್ ಫೆಬ್ರೈಲ್ ಸೀಜರ್ ಕೆಲವು ಮಕ್ಕಳಲ್ಲಿ ಜ್ವರ ಬಂದಾಗ 2-3 ಸರಿ ಫಿಟ್ಸ್ ಬರೋದು, ಆ ಥರ ಮಕ್ಕಳಲ್ಲಿ ಮುಂದಕ್ಕೆ ಫಿಟ್ಸ್ ಕಾಯಿಲೆ ಬರೋದು ಒಂದು 30% ಚಾನ್ಸ್ ಇದೆ ಅಂತ ನಾವು ಹೇಳ್ತೇವೆ. ಸೊ ಈ ಥರ ಮಕ್ಕಳಲ್ಲಿ ನಾವು ಮುಂದಕ್ಕೆ ಇ ಜಿ ಟೆಸ್ಟ್ ಮತ್ತು ಅಗತ್ಯ ಬಿದ್ದಲ್ಲಿ MRI ಸ್ಕ್ಯಾನ್ ಎಲ್ಲ ಮಾಡಬೇಕಾಗತ್ತೆ. ಮತ್ತು ಕೆಲವು ಮಕ್ಕಳಲ್ಲಿ ಡೆವಲಪ್ಮೆಂಟಲ್ ಎಬ್ನಾರ್ಮ್ಯಾಲಿಟಿ, ಡೆವಲಪ್ಮೆಂಟಲ್ ಡಿಲೇ ಇರುತ್ತೆ, ಇದು ನಡೆಯೋದು ಎಲ್ಲ ಲೇಟ್ ಇರುತ್ತೆ, ಬುದ್ಧಿಶಕ್ತಿ ಸ್ವಲ್ಪ ಕಮ್ಮಿ ಇರ್ಬೋದು, ಈ ಥರ ಮಕ್ಕಳಲ್ಲೂ ಕೂಡ ಫೆಬ್ರೈಲ್ ಸೀಜರ್ ಇದ್ದರೆ ಮುಂದಕ್ಕೆ ಫಿಟ್ಸ್ ಬರೋ ಎಪಿಲೆಪ್ಸಿ ಅಥವಾ ಫಿಟ್ಸ್ ಕಾಯಿಲೆ ಬರೋ ಚಾನ್ಸಸ್ ಒಂದು 20% ಚಾನ್ಸ್ ಇರುತ್ತೆ. ಸೊ ನಾವು ಇವರಿಗೆ ಸ್ವಲ್ಪ ಜಾಸ್ತಿ ಟೆಸ್ಟ್ ಎಲ್ಲ ಮಾಡಿ ನೋಡಬೇಕಾಗುತ್ತೆ. ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಕೆಲವು ಮಕ್ಕಳಿಗೆ ಅಂದರೆ ಮೊದಲಿನಿಂದಲೇ ಫಿಟ್ಸ್ ಇರ್ತದೆ, ಸೊ ಕೆಲವು ಮಕ್ಕಳಿಗೆ ಜ್ವರ ಬಂದಾಗ ಮಾತ್ರ ಫಿಟ್ಸ್ ಬರ್ತದೆ, ಸೊ ಆ ಫಿಟ್ಸ್ಗೂ ಫಿಟ್ಸ್ಗೆ ಏನಾದ್ರು ಡಿಫರೆನ್ಸ್ ಉಂಟಾ ಅಂತ ನಾನು ಕೇಳಿದೆ? ಹೌದು, ಜ್ವರ ಬಂದು ಸಾಮಾನ್ಯವಾಗಿ ಫಿಟ್ಸ್ ಬರೋದು ಅದು ಎರಡೂ ಕೈಕಾಲು ಶೇಕ್ ಆಗೋದು ಇದೆ. ಬಟ್ ಜ್ವರ ಇಲ್ಲದೆ ಫಿಟ್ಸ್ ಬರೋದು ಅದು ಟೋಟಲಿ ಇಟ್ಸ್ ಅ ಡಿಫ್ರೆಂಟ್ ಎಂಟಿಟಿ. ಜ್ವರ ಇಲ್ಲದೆ ಫಿಟ್ಸ್ ಬರೋದು ಅದು ವೇರಿಯಸ್ ಕಾರಣ ಇರುತ್ತೆ, ಅದು ತಲೆಯಲ್ಲಿ ಏನೋ ಬ್ರೈನ್ ಸ್ಟ್ರಕ್ಚರಲ್ಲಿ ಅಬ್ನಾರ್ಮ್ಯಾಲಿಟಿ ಇರ್ಬೋದು. ಆ ಟೈಪ್ ಫಿಟ್ಸ್ ಬರೋದು ಸಾಮಾನ್ಯವಾಗಿ ಫೋಕಲ್ ಸೀಜರ್ ಇರುತ್ತೆ, ಅಂದರೆ ಒಂದೇ ಸೈಡ್ ಕೈ ಕಾಲು ಶೇಕ್ ಆಗೋದು. ಕೆಲವು ಮಕ್ಕಳಲ್ಲಿ ಆಬ್ಸೆಂಟ್ ಸೀಜರ್ ಅಂತ ಹೇಳ್ತೇವೆ, ಸೊ ಅವರು ಒಂದೇ ಕಡೆ ಸಡನ್ನಾಗಿ ಒಂದೇ ಕಡೆ ಸ್ಟೇರ್ ಮಾಡ್ತಾ ಇರ್ಬೋದು, ಅದಕ್ಕೆ ನಾವು ಆಬ್ಸೆಂಟ್ ಸೀಜರ್ ಅಂತ ಹೇಳ್ತೇವೆ. ಸೊ ಇಟ್ಸ್ ಎ ಟೋಟಲಿ ಡಿಫ್ರೆಂಟ್ ಎಂಟಿಟಿ. ಆ ಕಾಯಿಲೆಗೆ ಎಪಿಲೆಪ್ಸಿ ಅಂತ ಹೇಳ್ತೇವೆ. ಸೊ ಆ ಕಾಯಿಲೆ ಜ್ವರ ಜೊತೆ ಫಿಟ್ಸ್ ಬರೋದು ಕಾಯಿಲೆ, ಮತ್ತೆ ಆ ಕಾಯಿಲೆಗೆ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ ಡಾಕ್ಟರ್, ಆ ಟೈಮ್ ಅಲ್ಲಿ ಅಂದ್ರೆ ಮಗು ಜ್ವರ ಬಂದ ಟೈಮ್ ಅಲ್ಲಿ ಮಗುವಿಗೆ ಆಹಾರ ಪಥ್ಯ ಏನಾದರೂ ಮಾಡಬೇಕಾ ಡಾಕ್ಟರ್? ಫುಡ್ ಇಲ್ಲ, ಜ್ವರ ಬಂದಾಗ ಯಾವುದು ಆಹಾರದ್ದು ಪಥ್ಯ ಇರುವುದಿಲ್ಲ. ಸಾಮಾನ್ಯವಾಗಿ ನಾವು ಏನು ಹೇಳ್ತೇವೆ, ಜ್ವರ ಬಂದಾಗ ಕೆಲವು ಮಕ್ಕಳಿಗೆ ಇದು ಜಾಸ್ತಿ ಆಹಾರದ್ದು ಅಗತ್ಯ ಬರ್ಬೋದು, ಹಾಗೆ ಕೆಲವು ಮಕ್ಕಳಲ್ಲಿ ಹೈಪೋಗ್ಲೈಸಿಮಿ ಅಥವಾ ಬ್ಲಡ್ ಶುಗರ್ ಕಮ್ಮಿ ಆಗ್ಬೋದು. ಸೊ ಈ ಕಾರಣದಿಂದ ನಾವು ಕೆಲವು ಮಕ್ಕಳಿಗೆ ಅಡ್ಮಿಟ್ ಮಾಡಿದ ಮಕ್ಕಳಿಗೆ ಗ್ಲೂಕೋಸ್ ಇನ್ಫ್ಯೂಷನ್ ಅಥವಾ IV ಫ್ಲೂಯಿಡ್ ಕೂಡ ಹಾಕ್ತೇವೆ. ಓಕೆ, ಇನ್ನು ಕೆಲವೊಂದು ಮಾತನ್ನು ಹೇಳ್ತಾರೆ, ಈ ಜ್ವರದಿಂದ ಫಿಟ್ಸ್ ಬಂದಂಥ ಮಕ್ಕಳಿಗೆ ಬುದ್ಧಿಶಕ್ತಿ ಕುಂಠಿತಗೊಳ್ತದೆ ಅಂತ ಹೇಳ್ತಾರೆ. ಸೊ ಅವರಿಗೆ ಒಂದು ಓದುವಾಗಲೂ ಏನೋ ಅಂದರೆ ಅಷ್ಟು ಓದೋದಿಲ್ಲ ಮೊದಲಿನಷ್ಟು ಅಂತ ಹೇಳ್ತಾರೆ. ಸೊ ಇದು ನಿಜವಾಗ್ಲೂ ಹೌದಾ ಡಾಕ್ಟರ್? ಇಲ್ಲ, ಇದು ಟಿಪಿಕಲ್ ಫೆಬ್ರೈಲ್ ಸೀಜರಲ್ಲಿ ಮುಂದಕ್ಕೆ ಬುದ್ಧಿಶಕ್ತಿಯಲ್ಲಿ ಏನೂ ಕುಂಠಿತಗೊಳ್ಳೋ ಚಾನ್ಸಸ್ ಇರುವುದಿಲ್ಲ. ಫೆಬ್ರೈಲ್ ಸೀಜರ್ ಇದ್ದ ಮಕ್ಕಳು ಮುಂದಕ್ಕೆ ನಾರ್ಮಲ್ ಆಗಿ ಬೆಳೀತಾರೆ, ಈ ಬುದ್ಧಿಶಕ್ತಿ ಎಲ್ಲ ಸರಿ ಇರುತ್ತೆ.
ಕೆಲವು ಮಕ್ಕಳಲ್ಲಿ ಇದು ಮೊದಲನೇದೇ ಆಗಿ ಇದು ಬುದ್ಧಿಶಕ್ತಿ ಕಮ್ಮಿ ಇದ್ದಲ್ಲಿ ಅಥವಾ ಸ್ವಲ್ಪ ಡೆವಲಪ್ಮೆಂಟಲ್ ಡಿಲೇ ಇದ್ದ ಮಕ್ಕಳಲ್ಲಿ ಬುದ್ಧಿಶಕ್ತಿ ಸ್ವಲ್ಪ ಕಮ್ಮಿ ಇರೋ ಚಾನ್ಸಸ್ ಇರುತ್ತೆ. ಬಟ್ ಸಾಮಾನ್ಯವಾಗಿ ಟಿಪಿಕಲ್ ಫೆಬ್ರೈಲ್ ಸೀಜರ್ ನಾವು ಏನು ಹೇಳ್ತೀವಿ ಅದರಲ್ಲಿ ಈವನ್ ಎರಡು ಮೂರು ಸರಿ ಬಂದರೂ ಕೂಡ ಬುದ್ಧಿಶಕ್ತಿ ಏನೂ ಕುಂಠಿತಗೊಳ್ಳುವುದಿಲ್ಲ ಮತ್ತು ಅವರು ನಾರ್ಮಲ್ ಆಗಿಯೇ ಬೆಳೀತಾರೆ. ಓಕೆ, ಇನ್ನು ಚುಚ್ಚುಮದ್ದು ಅಥವಾ ವ್ಯಾಕ್ಸಿನೇಷನ್ ಕೊಡ್ತಾರೆ, ಕೆಲವರು ಹೇಳ್ತಾರೆ ಅದರಿಂದ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳಿ. ಸೊ ಈ ಚುಚ್ಚುಮದ್ದು ಅಥವಾ ವ್ಯಾಕ್ಸಿನೇಷನ್ ಇಂದ ಮಕ್ಕಳಿಗೆ ಫಿಟ್ಸ್ ಬರ್ತದ ಬರುವಂತ ಸಾಧ್ಯತೆ ಇರ್ತದ ಅಂತ? ಹೌದು, ಇದು ಕೆಲವು ವ್ಯಾಕ್ಸಿನ್ಸ್ ಇರುತ್ತೆ ಲೈಕ್ DPT ವ್ಯಾಕ್ಸಿನ್. ಸೊ ಇದರಲ್ಲಿ ಕೆಲವು ಮಕ್ಕಳಿಗೆ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಇದು DPT ವ್ಯಾಕ್ಸಿನ್ ಸಾಮಾನ್ಯವಾಗಿ ನಾವು 6 6 ವೀಕ್ಸ್, 10 ವೀಕ್ಸ್ ಮತ್ತು 14 ವೀಕ್ಸ್ ಅಂದರೆ 6 ವಾರ, 10 ವಾರ, 14 ವಾರ ಇರೋ ನವಜಾತ ಮಕ್ಕಳಲ್ಲಿ ನಾವು ಇದು ವ್ಯಾಕ್ಸಿನ್ ಕೊಡ್ತೇವೆ. ಸೊ ಕೆಲವು ಮಕ್ಕಳಿಗೆ ಇದು ವ್ಯಾಕ್ಸಿನಿಂದ ಜ್ವರ ಬರೋ ಚಾನ್ಸಸ್ ಇರುತ್ತೆ, ಬಟ್ ಜ್ವರ ಜೊತೆ ಫಿಟ್ಸ್ ಬರೋ ಚಾನ್ಸಸ್ ತುಂಬ ಕಮ್ಮಿ. ಒಂದು 1,000 ಮಕ್ಕಳಲ್ಲಿ ಒಂದು ಮಗುವಿಗೆ ಇದು ವ್ಯಾಕ್ಸಿನಿಂದ ಜ್ವರ ಮತ್ತು ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಇದು ವ್ಯಾಕ್ಸಿನ್ ಜೊತೆ ಜ್ವರ ಮತ್ತು ಫಿಟ್ಸ್ ಕಾಣಿಸ್ಕೊಂಡಲ್ಲಿ ನಾವು ಕೆಲವು ಸರ್ತಿ ಇದು DPT ವ್ಯಾಕ್ಸಿನಲ್ಲಿ ಪರ್ಟುಸಿಸ್, ಡಿಫ್ತೀರಿಯಾ, ಪರ್ಟುಸಿಸ್, ಟೆಟ್ನಸ್ ಅಂತ ಮೂರು ಕಾಂಪೊನೆಂಟ್ಸ್ ಇರುತ್ತೆ. ಸೊ ಪರ್ಟುಸಿಸ್ ಕಾಂಪೊನೆಂಟಿಂದ ಇದು ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಇದ್ದಲ್ಲಿ ನಾವು ನೆಕ್ಸ್ಟ್ ಟೈಮ್ಗೆ ಇದು ಪರ್ಟುಸಿಸ್ ಕಾಂಪೊನೆಂಟ್ ಸ್ಕಿಪ್ ಮಾಡಿ ಬರೀ DT ವ್ಯಾಕ್ಸಿನ್ ಅಥವಾ TD ವ್ಯಾಕ್ಸಿನ್ ಅನ್ನು ಕೆಲವು ಸರ್ತಿ ಹಾಕ್ತೇವೆ. ಓಕೆ ಡಾಕ್ಟರ್, ಈಗ ಜ್ವರ ಬಂದಾಗ ಫಿಟ್ಸ್ ಬಂದಿರ್ತದಲ್ಲ, ಸೊ ಆ ಮೆಡಿಸಿನ್ ಅನ್ನು ಅವ್ರು ಎಷ್ಟು ತನಕ ಕಂಟಿನ್ಯೂ ಮಾಡಬೇಕು ಡಾಕ್ಟರ್? ಜ್ವರ ಗುಣ ಆಗೋ ತನಕ ಮಾತ್ರ ಸಾಕ ಅಥವಾ ಮುಂದೇನು ಕೂಡ ಕಂಟಿನ್ಯೂ ಮಾಡಬೇಕಾ ಅವರು? ಓಕೆ, ಸೊ ನಾವು ಏನು ಅಡ್ವೈಸ್ ಮಾಡ್ತೇವಂದರೆ ಪೇರೆಂಟ್ಸ್ಗೆ ಅವರಿಗೆ ಫಸ್ಟ್ ಜ್ವರ ಬಂದಾಗ ಎಷ್ಟು ಸಿರಪ್ ಎಷ್ಟು ಅಮೌಂಟಲ್ಲಿ ಕೊಡಬೇಕು ಅದು ಅವರು ಡಾಕ್ಟರ್ ಹತ್ರ ತಿಳ್ಕೊಳ್ಬೇಕು. ಇದು ಜ್ವರದ್ದು ಸಿರಪ್ ಕೂಡ ಸಿರಪ್ ರೀತಿಯಲ್ಲಿ ಬರುತ್ತೆ, ಕೆಲವು ಡ್ರಾಪ್ಸ್ ರೀತಿಯಲ್ಲಿ ಬರುತ್ತೆ. ಸೊ ಅದು ಎಷ್ಟು ಅಮೌಂಟ್ ಕೊಡಬೇಕು ಅದು ಅವರು ಫಸ್ಟ್ ಡಾಕ್ಟರ್ ಹತ್ರ ತಿಳ್ಕೊಳ್ಬೇಕು. ಮತ್ತು ಜ್ವರ ಕಮ್ಮಿ ಆಗೋ ತನಕ ಇದು ಜ್ವರದ್ದು ಸಿರಪ್ ಕೊಡಬೇಕಾಗತ್ತೆ. ಈಗ ಜ್ವರ ಒಂದು 2-3 ದಿನ ಇದ್ದರೆ 2-3 ದಿನ ಜ್ವರ ಕಮ್ಮಿ ಆಗೋ ತನಕ ಕೊಡಬೇಕಾಗತ್ತೆ. ಮತ್ತು ನಾವು ಏನು ಇಂಟರ್ಮಿಟೆಂಟ್ ಪ್ರೊಫೈಲ್ ಆಕ್ಸಿಸ್ ಅಂದರೆ ಜ್ವರ ಜೊತೆ ಫಿಟ್ಸ್ ಬಾರದೇ ಇರಲು ಕೆಲವು ಮೆಡಿಸಿನ್ ಕೊಡ್ತೇವೆ, ಅದು ಕೂಡ ಇದು ಜ್ವರದ್ದು ಸಿರಪ್ ಜೊತೆ 2-3 ದಿನ ಅದು ಕಂಟಿನ್ಯೂ ಕೊಡಬೇಕಾಗತ್ತೆ. ಓಕೆ, ಇನ್ನು ಪೋಷಕರು ಎಸ್ಪೆಷಲಿ ಅವ್ರ ಬಗ್ಗೆ ಮಾತಾಡೋದಾದರೆ ಅವರು ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳಲ್ಲಿ ಜ್ವರ ಬಂದಾಗ ಫಿಟ್ಸ್ ಬಾರದೇ ಇರಲು ಏನೆಲ್ಲ ಅವ್ರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು ಡಾಕ್ಟರ್? ಓಕೆ, ಒಂದು ಪೋಷಕರು ಮನೆಯಲ್ಲಿ ಥರ್ಮೋಮೀಟರ್, ಡಿಜಿಟಲ್ ಥರ್ಮೋಮೀಟರ್ ಇಟ್ಕೊಳ್ಬೇಕು. ಸೊ ಡಿಜಿಟಲ್ ಥರ್ಮೋಮೀಟರನ್ನು ಇದು ಸಾಮಾನ್ಯವಾಗಿ ಬಾಯಲ್ಲಿ ಕೂಡ ಇಡ್ಬೋದು ಅಥವಾ ಆಕ್ಸಿಲ್ಲ ಇದು ಇಡ್ಬೋದು. ಸೊ ಡಿಜಿಟಲ್ ಥರ್ಮೋಮೀಟ್ರಲ್ಲಿ ಟೆಂಪ್ರೇಚರ್ 100 ಡಿಗ್ರಿ ಫ್ಯಾರನೆಟ್ಗಿಂತ ಜಾಸ್ತಿ ಇದ್ದಲ್ಲಿ ಅವರು ತಕ್ಷಣವಾಗಿ ಮನೆಯಲ್ಲಿ ಪ್ಯಾರಾಸಿಟಮಾಲ್ ಸಿರಪ್ ಇಟ್ಕೊಳ್ಬೇಕು. ಮತ್ತು ಮಕ್ಕಳಿಗೆ ಪ್ರತಿ 6 ಗಂಟೆಗೊಮ್ಮೆ ಅಥವಾ ಪ್ರತಿ 4 ಗಂಟೆಗೊಮ್ಮೆ ಪ್ಯಾರಾಸಿಟಮಾಲ್ ಸಿರಪ್ಪನ್ನು ಕೊಡಬೇಕು. ಜ್ವರ ಕಮ್ಮಿ ಆಗೋ ತನಕ 2-3 ದಿನ ಇದು ಸಿರಪ್ಪನ್ನು ಕೊಡಬೇಕಾಗತ್ತೆ. ಮತ್ತು ಈ ಮಕ್ಕಳಲ್ಲಿ ಆಲ್ರೆಡಿ ಫಿಟ್ಸ್ ಬಂದಿದ್ದರೆ ಅವರು ಈವನ್ ಇದು ಸಪೋಸಿಟ್ರಿ ಮೆಡಿಸಿನ್ ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ಹಾಕೋ ಮೆಡಿಸಿನ್ ಮನೆಯಲ್ಲಿ ರೆಡಿ ಇಟ್ಕೊಳ್ಬೇಕು. ಒಂದು ವೇಳೆ ಮಗುಗೆ ಜ್ವರ ಬಂದಾಗ ಫಿಟ್ಸ್ ಬಂದರೆ ಪೋಷಕರು ಮಗುವನ್ನು ಸೈಡ್ ಪೊಸಿಷನಲ್ಲಿಟ್ಟು ಅದು ಸಪೋಸಿಟ್ರಿ ಮೆಡಿಸನನ್ನು ಹೇಗೆ ಹಾಕೋದು ಅಂತ ಕೂಡ ಸುರಿಗೆ ಡಾಕ್ಟರ್ ಹತ್ರ ಅಥವಾ ನರ್ಸ್ ಹತ್ರ ತಿಳ್ಕೊಂಡಿರಬೇಕು. ಸೊ ಅದು ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಫಿಟ್ಸ್ ಬಂದರೆ ಮಗುನ ಸೈಡ್ ಪೊಸಿಷನಲ್ಲಿಟ್ಟು ಸಪೋಸಿಟ್ರಿ ಮೆಡಿಸಿನ್ ಹಾಕಿ ಮತ್ತೆ ಫಿಟ್ಸ್ ಕಮ್ಮಿ ಆದ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಬರ್ಬೋದು. ಅಥವಾ ಒಂದು ವೇಳೆ ಫಿಟ್ಸ್ ಕಂಟಿನ್ಯೂ ಇದ್ದರೆ ಕೂಡ ಇಮಿಡಿಯೇಟಾಗಿ ಲ್ಯಾಟ್ರಲ್ ಪೊಸಿಷನ್ ಅಥವಾ ಸೈಡ್ ಪೊಸಿಷನಲ್ಲಿ ಇಟ್ಟು ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಮತ್ತು ಪೋಷಕರು ಗಾಬರಿ ಪಡೋದಲ್ಲ, ಸೈಡ್ ಪೊಸಿಷನಲ್ಲಿಟ್ಟು ಇಡೀ ಮೈಯನ್ನು ಒದ್ದೆ ಬಟ್ಟೆಯಿಂದ ಒರೆಸಬೇಕು. ಟೆಂಪ್ರೇಚರ್ ಕಮ್ಮಿ ಆದ ಕೂಡಲೇ ಇದು ಫಿಟ್ಸ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಕೆಲವೊಮ್ಮೆ ಪೋಷಕರು ಕೂಡ ಗಾಬರಿಗೆ ಒಳಗಾಗ್ತಾರೆ, ಸೊ ಆ ಟೈಮಲ್ಲಿ ಮಕ್ಕಳು ಕೂಡ ಹೆದರ್ಕೊಳ್ತಾರೆ ಡಾಕ್ಟರ್. ಆ ಟೈಮಲ್ಲಿ ಪೋಷಕರು ಹೇಗೆ ಧೈರ್ಯ ತಗೊಳ್ಬೇಕು, ಅದರ ಜೊತೆಗೆ ತಮ್ಮ ಮಗುವಿಗೆ ಅಂದರೆ ಮಕ್ಕಳಿಗೆ ಹೇಗೆ ಅವ್ರು ಧೈರ್ಯ ನೀಡಬೇಕು ಅಂತ?
ಓಕೆ, ಇದು ಫೆಬ್ರೈಲ್ ಸೀಜರ್ ಅಂತ ಹೇಳೋದು ಅದು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ, ಹಾಗಾಗಿ ಅದು ಏನು ದೊಡ್ಡ ಕಾಯಿಲೆ ಅಂತ ಪೋಷಕರು ಅನ್ಕೊಳ್ಬೇಕಾಗಿಲ್ಲ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಜ್ವರ ಬಂದಾಗ ಫಿಟ್ಸ್ ಬರೋದು ಕಾಮನ್. ಸೊ ಏನು ಗಾಬರಿ ಪಡಬೇಕಾಗಿಲ್ಲ. ಆ ಟೈಮಲ್ಲಿ ಮುಖ್ಯವಾಗಿ ಅವರು ಟೆಂಪ್ರೇಚರ್ ಕಂಟ್ರೋಲ್ ಮಾಡೋ ಬಗ್ಗೆ ಯೋಚನೆ ಮಾಡಬೇಕು. ಮಗುವನ್ನು ಸೈಡ್ ಪೊಸಿಷನಲ್ಲಿ ಇಡೋದು, ಟೆಂಪ್ರೇಚರ್ ಕಂಟ್ರೋಲ್ ಮಾಡಲಿಕ್ಕೆ ಪ್ಯಾರಾಸಿಟಮಾಲ್ ಸಿರಪ್ ಅಥವಾ ಸಪೋಸಿಟ್ರಿ ಹಾಕೋದು, ಮತ್ತು ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಬರೋದು, ಇದು ಮುಖ್ಯವಾಗಿ ಪೇರೆಂಟ್ಸ್ ಮಾಡಬೇಕು. ಅವರು ಮುಂದಕ್ಕೆ ಇದರಿಂದ ಬುದ್ಧಿಶಕ್ತಿ ಕಮ್ಮಿ ಆಗುತ್ತಾ ಆ ಥರ ಎಲ್ಲ ಏನೂ ಚಿಂತೆ ಮಾಡಬೇಕಾಗಿಲ್ಲ. ಓಕೆ, ಆಸ್ಪತ್ರೆಗೆ ಬಂದಾಗ ಡಾಕ್ಟರ್ ನೀವು ಟೆಸ್ಟ್ ಮಾಡ್ತೀರಾ, ಸೊ ಆ ಟೈಮಲ್ಲಿ ನೀವು ಅವರಿಗೆ ಪೋಷಕರಿಗೆ ಆಗಿರಬಹುದು ಆ ಮಗುವಿಗೆ ಆಗಿರಬಹುದು ಏನೆಲ್ಲ ಸಲಹೆಯನ್ನು ನೀವು ನೀಡ್ತೀರಾ ಡಾಕ್ಟರ್? ಓಕೆ, ಸಲಹೆ ಅಂದರೆ ಸೇಮ್, ಅವರು ಪೋಷಕರು ಅಗತ್ಯ ಇರೋ ಮೆಡಿಸಿನ್ ಎಲ್ಲ ಮನೆಯಲ್ಲಿ ಇಟ್ಕೊಳ್ಬೇಕು, ಮತ್ತು ಅವರಿಗೆ ಜ್ವರ ಬಂದಾಗ ಎಷ್ಟು ಡೋಸಲ್ಲಿ ಸಿರಪ್ ಕೊಡಬೇಕು ಅದು ಅವ್ರಿಗೆ ಗೊತ್ತಿರಬೇಕು. ಈಗ ಮಕ್ಕಳಲ್ಲಿ ನಾವು ಬಾಡಿ ವೆಯ್ಟ್ ಪ್ರಕಾರ ಮೆಡಿಸಿನ್ ಕೊಡ್ತೇವೆ. ಪ್ಯಾರಾಸಿಟಮಾಲ್ ಸಿರಪ್ 10 mg/kg ಬಾಡಿ ವೆಯ್ಟ್ ಅಂತ ಹೇಳ್ತೇವೆ. ಸೊ ಬಾಡಿ ವೆಯ್ಟ್ ಪ್ರಕಾರ ನಾವು ಇಷ್ಟು ML ಕೊಡಬೇಕು ಅಂತ ಹೇಳ್ತೇವೆ. ಈಗ ದೊಡ್ಡವರಲ್ಲಿ ಆದರೆ ಜ್ವರ ಬಂದರೆ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಕೊಡ್ತೇವೆ, ಬಟ್ ಮಕ್ಕಳಲ್ಲಿ ಆ ಥರ ಅಲ್ಲ, ಇದು ಬಾಡಿ ವೆಯ್ಟ್ ಪ್ರಕಾರ. ಸೊ ಪೇರೆಂಟ್ಸ್ಗೆ ಎಷ್ಟು ಸಿರಪ್ ಎಷ್ಟು ML ಕೊಡಬೇಕು ಅದು ತಿಳ್ಕೊಂಡಿರಬೇಕು. ಸೊ ಈ ಥರ ನಾವು ಸಲಹೆ ಕೊಡ್ತೇವೆ. ಓಕೆ ಡಾಕ್ಟರ್, ಇನ್ನೊಂದು ವಿಷಯವನ್ನು ನಾನು ಕೇಳ್ತೀನಿ. ಇವತ್ತು ಆ್ಯಕ್ಚುಲಿ ನಾವು ಅಂದರೆ ಮಕ್ಕಳಲ್ಲಿ ಸಂಬಂಧಪಟ್ಟಂಥ ಫಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಸೊ ದೊಡ್ಡವರಲ್ಲೂ ಕೂಡ ಜ್ವರ ಬಂದಾಗ ಈ ರೀತಿಯ ಫಿಟ್ಸ್ ಕಾಣಿಸ್ಕೊಳ್ತದ? ಓಕೆ, ದೊಡ್ಡವರಲ್ಲಿ ಕೂಡ ಜ್ವರ ಬಂದಾಗ ಫಿಟ್ಸ್ ಕಾಣಿಸ್ಕೊಳ್ಬಹುದು, ಬಟ್ ಅದು ಬೇರೆ ಕಾರಣದಿಂದ ಇರಬಹುದು. ಈಗ ದೊಡ್ಡವರಲ್ಲಿ ಜ್ವರ ಬಂದು ಫಿಟ್ಸ್ ಬಂದರೆ ಅದು ಸಾಮಾನ್ಯವಾಗಿ ಮೆದುಳು ಜ್ವರದಿಂದ ಇರ್ಬೋದು, ಅಥವಾ ನಾವು ಏನಂತ ಇದು ಅದಕ್ಕೆ ಕೆಲವು ಬೇರೆಯೇ ಟೆಸ್ಟ್ ಬೇಕಾಗುತ್ತೆ. ನಾವು ಲಂಬಾರ್ ಪಂಕ್ಚರ್ ಅಂತ ಹೇಳ್ತೇವೆ, ಬೆನ್ನು ಮೂಳೆಯಿಂದ ಅದು ನೀರು ತೆಗೆದು ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಇರುತ್ತೆ, ಅದು ಟೆಸ್ಟಿಗೆ ಕಳಿಸ್ತೇವೆ. ಸೊ ಅದು ಬ್ರೈನ್ ಫೀವರ್ ಅಥವಾ ಮೆದುಳು ಜ್ವರ ಅಂತ ಹೇಳ್ತೇವೆ, ಅದು ಆ ಕಾರಣದಿಂದ ಇರ್ಬೋದು. ಇದು ಮೆದುಳು ಜ್ವರ ಈವನ್ ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ಈಗ 6 ತಿಂಗಳಿಗಿಂತ ಕಮ್ಮಿ ಇರೋ ಮಕ್ಕಳಲ್ಲಿ, ಸಪೋಸ್ 3 ತಿಂಗಳು ಮಗುವಲ್ಲಿ ಜ್ವರ ಬಂದು ಫಿಟ್ಸ್ ಬಂದರೆ ನಾವು ಇದು ಲಂಬಾರ್ ಪಂಕ್ಚರ್ ಅಥವಾ CSF ಅನಾಲಿಸಿಸ್ ಅಂತ ಅದು ಟೆಸ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಮೆದುಳು ಜ್ವರ ಇದ್ದಲ್ಲಿ ಅದಕ್ಕೆ 2-3 ವಾರ IV ಆ್ಯಂಟಿಬಯೋಟಿಕ್ ಅಥವಾ ಇಂಜೆಕ್ಷನ್ ಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳೋದಾದ್ರೆ, ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿ. ನಮ್ಮದು ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಅದರಲ್ಲಿ 4 ಯೂನಿಟ್ ಇದೆ. ಒಂದು ಯೂನಿಟ್ ಬರೀ ನವಜಾತ ಶಿಶುಗಳಿಗೆ ನೋಡ್ಕೊಳ್ಳುವಂಥದ್ದು, ಅಂದರೆ ನಿಯೋನೆಟಾಲಜಿ ಡಿಪಾರ್ಟ್ಮೆಂಟ್ ಅಂತ. ಹುಟ್ಟದಿಂದ 1 ತಿಂಗಳು ಮಕ್ಕಳಿಗೆ ನೋಡುವಂಥದ್ದು ಇದೆ. ಮತ್ತು ಬೇರೆ 3 ಯೂನಿಟ್ಸಲ್ಲಿ ನಾವು 1 ತಿಂಗಳಿಂದ 18 ಅಥವಾ 20 ವರ್ಷ ತನಕ ಮಕ್ಕಳನ್ನು ನೋಡ್ಕೊಳ್ತೇವೆ. ಸೊ ನಮ್ಮಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಜ್ವರ ಬಂದು ಫಿಟ್ಸ್ ಬಂದ ಮಕ್ಕಳಿಗೆ ಎಮರ್ಜೆನ್ಸಿ ಕೇರ್ ಕೂಡ ಇದೆ. ಎಮರ್ಜೆನ್ಸಿಯಲ್ಲಿ ನಾವು ಆಕ್ಸಿಜನ್ ಸಪ್ಲೈ ಮಾಡ್ತೇವೆ, ಮತ್ತು ಬೇಕಾದಂಥ ಮೆಡಿಸಿನ್ ಸಪೋಸಿಟ್ರಿ ಮೆಡಿಸಿನ್ IV ಮೆಡಿಕೇಷನ್ ಎಲ್ಲ ನಮ್ಮಲ್ಲಿ ಲಭ್ಯ ಇದೆ. ಸೊ ಮತ್ತು ನಮ್ಮದು 24/7 ಫೆಸಿಲಿಟಿ ಇದೆ, ಎಮರ್ಜೆನ್ಸಿ ಕೇರ್. ಎನಿ ಟೈಮ್ ರಾತ್ರಿ 12 ಗಂಟೆಗೆ ಕೂಡ ಕರ್ಕೊಂಡು ಬಂದರೆ ನಮ್ಮಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಓಕೆ ಡಾಕ್ಟರ್, ಈಗ ಅವರಿಗೆ ಏನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾಗ್ತದ, ಅವರು ಎಷ್ಟು ದಿನ ಆದರೆ ಎಷ್ಟು ದಿನ ಅಂತ? ಯೂಶ್ವಲಿ ನಾವು ಜ್ವರ ಬಂದು ಜ್ವರದಿಂದ ಫಿಟ್ಸ್ ಬಂದಿರೋ ಮಕ್ಕಳಿಗೆ ಅಟ್ಲೀಸ್ಟ್ 1-24 ಅವರ್ಸ್ ಅಬ್ಸರ್ವೇಷನ್ಗೆ ಇಡ್ತೇವೆ. ಯಾಕಂದರೆ ಇದು ಪುನಃ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಟ್ಲೀಸ್ಟ್ ಮಿನಿಮಮ್ 24 ಅವರ್ಸ್ ಅಬ್ಸರ್ವೇಷನ್ಗೆ ಇಡ್ತೇವೆ. ಸೊ 24 ಅವರ್ಸಲ್ಲಿ ಏನು ಪುನಃ ಫಿಟ್ಸ್ ಕಾಣಿಸ್ಕೊಳ್ದಿದ್ರೆ ಆ ಥರ ಮಕ್ಕಳನ್ನು ನಾವು ಮೆಡಿಸಿನ್ ಕೊಟ್ಟು ಡಿಸ್ಚಾರ್ಜ್ ಮಾಡ್ತೇವೆ. ಓಕೆ, ಈಗ ಮಕ್ಕಳು ಅಂತ ಹೇಳಿದ ಮೇಲೆ ಡಾಕ್ಟರ್, ಅವರು ಸ್ಕೂಲಿಗೆ ಹೋಗ್ತಾರೆ, ಸೊ ಜ್ವರ ಅಂತ ಅಂದಾಗ ಸ್ವಲ್ಪ ಟೈಮ್ ಅವರು ಮನೇಲಿರ್ತಾರೆ, ಗುಣ ಆದಮೇಲೆ ಹೋಗು ಅಂತ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ, ಪೇರೆಂಟ್ಸು ಕೂಡ. ಸೊ ಜ್ವರ ಗುಣ ಆದ ನಂತರ ಅವರು ಸ್ಕೂಲಿಗೆ ಹೋದಾಗ ಡಾಕ್ಟರ್, ಅವರಿಗೊಂದು ಭಯ ಇರ್ತದೆ ಮಕ್ಕಳಿಗೆ, ಮತ್ತೆ ಇಲ್ಲಿ ಫಿಟ್ಸ್ ಬರ್ತದೇನೋ ಅಂತ ಹೇಳಿ. ಸೊ ಈ ಥರ ಏನಾದರೂ ಆಗುವಂಥ ಚಾನ್ಸಸ್ ಉಂಟಾ ಡಾಕ್ಟರ್? ಮತ್ತು ಅವರು ಹೇಗೆ ಇರಬೇಕಾಗ್ತದೆ ಸ್ಕೂಲಲ್ಲಿ?
ಒಂದು ವೇಳೆ ಇದು ಒಂದು ಮಗುಗೆ ಜ್ವರ ಬಂದು ಫಿಟ್ಸ್ ಬಂದಿದ್ದರೆ ಪೇರೆಂಟ್ಸ್ ಅವರು ಟೀಚರ್ಸ್ ಅವ್ರ ಹತ್ರ ಹೇಳ್ಬೋದು. ಈಗ ಜ್ವರ ಬಂದಾಗ ಟೀಚರ್ಸ್ಗೆ ಇಷ್ಟು MLS ಪ್ಯಾರಾಸಿಟಮಾಲ್ ಸಿರಪ್ ನಮ್ಮ ಮಗುಗೆ ಕೊಡಿ ಅಂತ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಜ್ವರ ಇರೋ ಮಕ್ಕಳಿಗೆ ಶಾಲೆಗೆ ಕಳಿಸೋದಿಲ್ಲ. ಬಟ್ ಒಂದು ವೇಳೆ ಮಕ್ಕಳಿಗೆ ಪರೀಕ್ಷೆ ಏನಾದರೂ ಇದೆ, ಅಗತ್ಯವಾಗಿ ಶಾಲೆಗೆ ಹೋಗಬೇಕು ಅಂತ ಇದ್ದರೆ ಪೇರೆಂಟ್ಸ್ ಅವರು ಟೀಚರ್ಸ್ಗೆ ಕೂಡ ಒಂದು ಮಾತು ಹೇಳಿಡ್ಬೋದು, ನಮ್ಮ ಮಗುಗೆ ಇಷ್ಟು ML ಸಿರಪ್ ಪ್ರತಿ 6 ಗಂಟೆಗೊಮ್ಮೆ ಕೊಡಬೇಕಾಗತ್ತೆ, ಕೊಡಿ ಅಂತ ಆ ಥರ ಹೇಳ್ಬೋದು. ಓಕೆ, ಅದೇ ರೀತಿ ಅವರಿಗೆ ಮುಂದೆ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಅಂದರೆ ಕೆಲವೊಮ್ಮೆ ಆವಾಗಲೇ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಹೌದು ಹೌದು, ಕೆಲವೊಮ್ಮೆ ಆಗುವಂಥ ಚಾನ್ಸಸ್ ಇರ್ತದೆ, ಲೈಫ್ ಲಾಂಗ್ ಇರ್ತದೆ ಡಾಕ್ಟರ್ ಅದು ಬಂದರೆ ಫಿಟ್ಸ್? ಇಲ್ಲ, ಯೂಶ್ವಲಿ ಇದು ಟಿಪಿಕಲ್ ಫೆಬ್ರೈಲ್ ಸೀಜರ್ 6 ವರ್ಷದ ನಂತರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. 6 ವರ್ಷಕ್ಕಿಂತ ಹೆಚ್ಚಿನ ಮಕ್ಕಳಲ್ಲಿ ಇದು ಫೆಬ್ರೈಲ್ ಸೀಜರ್ ಯೂಶ್ವಲಿ ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಒಂದು ವೇಳೆ 6 ವರ್ಷಕ್ಕಿಂತ ಜಾಸ್ತಿ ಇರೋ ಮಕ್ಕಳಲ್ಲಿ ಕೂಡ ಜ್ವರ ಜೊತೆ ಫಿಟ್ಸ್ ಬಂದರೆ ನಾವು ಬೇರೆ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ಲೈಕ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಾಗೆ EEG ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್, ಸೊ ಇದೆಲ್ಲ ನಾವು ಮಾಡಿ ನೋಡಬೇಕಾಗತ್ತೆ. ಬಟ್ ಸಾಮಾನ್ಯವಾಗಿ ನಾವು ಜ್ವರ ಜೊತೆ ಫಿಟ್ಸ್ ಏನು ಹೇಳ್ತೇವೆ ಅದು 6 ತಿಂಗಳಿಂದ 6 ವರ್ಷ ಮಕ್ಕಳಲ್ಲಿ ಮಾತ್ರ ಬರೋದು, ಮುಂದಕ್ಕೆ ಅದು ಯೂಶ್ವಲಿ ರಿಪೀಟ್ ಆಗೋದಿಲ್ಲ. ಓಕೆ, ಅದೇ ರೀತಿ ಈ ಫಿಟ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಡಾಕ್ಟರ್, ಕೆಲವರು ಹೇಳ್ತಾರೆ ಇದೊಂದು ಗಂಭೀರ ಸಮಸ್ಯೆ ಅಂತ ಹೇಳ್ತಾರೆ, ನಿಜವಾಗ್ಲೂ ಇದು ಫಿಟ್ಸ್ ಗಂಭೀರ ಸಮಸ್ಯೆನಾ? ಗಂಭೀರ ಸಮಸ್ಯೆ ಅಂದರೆ ಇದು ಎನಿ ಟೈಮ್ ಬರ್ಬೋದು. ಈಗ ಸಪೋಸ್ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು ವೇಳೆ ಫಿಟ್ಸ್ ಬಂದರೆ ಅದು ಗಂಭೀರ ಸಮಸ್ಯೆ ಆಗಿರುತ್ತೆ. ಯಾಕಂದರೆ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಕೆಲವು ಮಕ್ಕಳು ಆಟ ಆಡ್ತಾ ಇರ್ಬೋದು, ಯಾರೂ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ, ಸಡನ್ನಾಗಿ ಬಿದ್ದುಬಿಟ್ರೆ ಅದು ಒಂದು ಗಂಭೀರ ಸಮಸ್ಯೆ ಅಂತ ನಾವು ಹೇಳ್ಬೋದು. ಬಟ್ ಮನೆಯಲ್ಲೇ ಪೋಷಕರು ಜಾಗ್ರತೆ ವಹಿಸಿದರೆ ಅದು ಗಂಭೀರ ಸಮಸ್ಯೆ ಅಲ್ಲ. ಈ ಜ್ವರ ಜೊತೆ ಏನು ಫಿಟ್ಸ್ ಬರೋದು ಅದು ಗಂಭೀರ ಸಮಸ್ಯೆ ಅಲ್ಲ, ಅದು ಕಾಮನ್ ಆಗಿ ಕೆಲವು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. 6 ವರ್ಷದ ನಂತರ ಇದರದ್ದು ಪುನಃ ಬರೋ ಚಾನ್ಸಸ್ ತುಂಬ ಕಮ್ಮಿ. ಓಕೆ, ಈಗ ನಮಗೆ ಮನೆಯಲ್ಲಿ ಈಗ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂಥದ್ದು ಗೊತ್ತಾಯ್ತು ಡಾಕ್ಟರ್. ಸಪೋಸ್ ಈಗ ಒಂದು ಮಗು ಈಗ ಹೊರಗಡೆ ಏನೋ ಆಟ ಆಡ್ತಾ ಇರ್ತದೆ, ಇಲ್ಲ ಸ್ಕೂಲಲ್ಲಿ ಇರ್ತದೆ, ಸೊ ಆವಾಗ ಆ ಮಗುವಿಗೆ ಫಿಟ್ಸ್ ಬಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವರು ಅವರು ಏನು ಪ್ರಥಮ ಚಿಕಿತ್ಸೆನ ನೀಡ್ಬೋದು ಡಾಕ್ಟರ್? ಯಾಕಂತ ಹೇಳಿದ್ರೆ ಈ ವಿಚಾರ ಎಲ್ಲರಿಗೂ ಕೂಡ ತಿಳಿದಿರಬೇಕು. ಹೌದು, ಒಂದು ಮಗುವನ್ನ ಸೇಫ್ ಪೊಸಿಷನ್ಗೆ ತಗೊಂಡು ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಮಗು ರೋಡಲ್ಲಿ ಅಥವಾ ಆಟದ ಮೈದಾನದಲ್ಲಿ ಬಿದ್ದಿದ್ರೆ ಅದು ಮಗುವನ್ನು ಒಂದು ಸೇಫ್ ಪ್ಲೇಸ್ಗೆ ಕರ್ಕೊಂಡು ಬರಬೇಕು. ಮತ್ತು ಮುಖ್ಯವಾಗಿ ಸೈಡ್ ಪೊಸಿಷನಲ್ಲಿ ಮಲಗಿಸ್ಬೇಕು. ಯಾಕಂದರೆ ಸ್ಟ್ರೇಟ್ ಮಲಗಿಸಿದಲ್ಲಿ ಇದು ಬಾಯಲ್ಲಿ ಏನು ಸೆಕ್ರೀಷನ್ಸ್ ಇದೆ ಅದು ಒಳಗೆ ಹೋಗಿ ಲಂಗ್ಸ್ಗೆ ಹೋಗಿ ಜಾಸ್ತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದು ಮತ್ತು ಉಸಿರಾಟ ಕೂಡ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಸೈಡ್ ಪೊಸಿಷನಲ್ಲಿ ಮಲಗಿಸಿ ಇಡೀ ಮೈ ಇದು ಏನಾದರೂ ಟೈಟ್ ಕ್ಲೋತ್ಸ್ ಇದ್ದರೆ, ಈಗ ಬಟ್ಟೆ ಏನಾದರೂ ಜಾಸ್ತಿ ಬಟ್ಟೆ ಇದ್ದಲ್ಲಿ ಬಟ್ಟೆ ಸ್ವಲ್ಪ ಬಿಚ್ಚಿ ಇದು ಟೆಂಪ್ರೇಚರ್ ಕಮ್ಮಿ ಆಗೋ ತನಕ ಬಟ್ಟೆಯನ್ನು ಎಲ್ಲ ಬಿಚ್ಚಿ ಇಡೀ ಮೈಯನ್ನು ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕು. ಮತ್ತು ಪ್ಯಾರಾಸಿಟಮಾಲ್ ಸಿರಪ್ ಲಭ್ಯವಿದ್ದಲ್ಲಿ ಅದು ಕೊಡ್ಬೋದು. ಮತ್ತು ಆಸ್ಪತ್ರೆ ಹತ್ತಿರ ಇದ್ದರೆ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕಾಗತ್ತೆ. ಓಕೆ, ಇನ್ನು KMC ಅಲ್ಲಿ ಇರುವಂಥ ಫೆಸಿಲಿಟೀಸ್ ಬಗ್ಗೆ ನಾವು ಹೇಳೋದಾದರೆ, ಜ್ವರ ಅಂತ ಬಂದಾಗ ಫಿಟ್ಸ್ ಬರ್ತದೆ, ಸೊ ಆವಾಗ ಅಲ್ಲಿ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಉಂಟು ಡಾಕ್ಟರ್? ಓಕೆ, ಸೊ ನಮ್ಮಲ್ಲಿ ಫೆಸಿಲಿಟೀಸ್ ಅಂದರೆ ರೌಂಡ್ ದ ಕ್ಲಾಕ್ಸ್ ಡಾಕ್ಟರ್ಸ್ ಇದ್ದಾರೆ. ನಮ್ಮದು ಪೋಸ್ಟ್ ಗ್ರ್ಯಾಜುಯೇಟ್ ಡಾಕ್ಟರ್ಸ್ ಇದ್ದಾರೆ, ಸೊ 24/7 ಪೀಡಿಯಾಟ್ರಿಷಿಯನ್ಸ್ ಇದ್ದಾರೆ. ನಾವು ಫಸ್ಟ್ ಇದು ಟೆಂಪ್ರೇಚರ್ ಚೆಕ್ ಮಾಡ್ತೇವೆ, ಆಕ್ಸಿಜನ್ ಅಗತ್ಯ ಬಿದ್ದಲ್ಲಿ ಆಕ್ಸಿಜನ್ ನೀಡ್ತೇವೆ. ಮತ್ತು ಇದು ಬ್ಲಡ್ ಟೆಸ್ಟ್ ಅಥವಾ ಬೇರೆ ಏನಾದರೂ ಎಕ್ಸ್ಟ್ರಾ EEG ಟೆಸ್ಟ್ ಎಲ್ಲ ಫೆಸಿಲಿಟಿ ನಮ್ಮ ಕಡೆ ಇದೆ. ಮತ್ತು ಫಿಟ್ಸ್ ಕಂಟಿನ್ಯೂ ಒಂದು 10 ನಿಮಿಷಕ್ಕಿಂತ ಜಾಸ್ತಿ ಕಂಟಿನ್ಯೂ ಇದ್ದರೆ ಅದಕ್ಕೆ ನಾವು ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ ಹೇಳ್ತೇವೆ. ಸೊ ಈ ಥರ ಫಿಟ್ಸ್ ಕಂಟ್ರೋಲ್ ಮಾಡಲಿಕ್ಕೆ ನಾವು IV ಮೆಡಿಸಿನ್ಸ್ ಕೊಡ್ತೇವೆ. ಸೊ IV ಮೆಡಿಕೇಷನ್ಸ್ ತುಂಬ ಇದೆ ನಮ್ಮ ಹತ್ರ. ಸೊ ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಇದು ಟ್ರೀಟ್ ಮಾಡಲಿಕ್ಕೆ.
ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ವಿಚಾರದ ಬಗ್ಗೆ ಒಂದು ಮೆಸೇಜ್ ಅನ್ನು ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಟಿಪಿಕಲ್ ಫೆಬ್ರೈಲ್ ಸೀಜರ್ ಅದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು ಸಹಜ, ಜ್ವರ ಜೊತೆ ಫಿಟ್ಸ್ ಬರೋದು. ಸೊ ಈ ಇದರಲ್ಲಿ ನೀವು ಏನೂ ಗಾಬರಿ ಪಡಬೇಕಾಗಿಲ್ಲ. ಮುಖ್ಯವಾಗಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡಬೇಕು ಮತ್ತು ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಮನೆಯಲ್ಲೇ ಕೂಡ ಚಿಕಿತ್ಸೆ ಮಾಡ್ಬೋದು ಇದಕ್ಕೆ, ಬಟ್ ಕೆಲವು ಮಕ್ಕಳಲ್ಲಿ ಪುನಃ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಟ್ ಲೀಸ್ಟ್ 24 hours ಅಬ್ಸರ್ವೇಷನ್ಗೆ ಇಡೋದು ಬೆಟರ್. ಮತ್ತು ಪೋಷಕರು ಮನೆಯಲ್ಲಿ ಡಿಜಿಟಲ್ ಥರ್ಮೋಮೀಟ್ರ್ ಇಟ್ಕೊಳ್ಬೇಕು, ಟೆಂಪ್ರೇಚರ್ ಹೇಗೆ ಚೆಕ್ ಮಾಡೋದಂತ ತಿಳ್ಕೊಳ್ಬೇಕು. ಟೆಂಪ್ರೇಚರ್ 100 degreeಗಿಂತ ಜಾಸ್ತಿ ಇದ್ದಲ್ಲಿ ಪ್ಯಾರಾಸಿಟಮಾಲ್ ಸಿರಪ್ ಅಥವಾ ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಮಗುವಿಗೆ ಪ್ರತಿ 4 ಗಂಟೆಗೊಮ್ಮೆ ಅಥವಾ 6 ಗಂಟೆಗೊಮ್ಮೆ ಕೊಡಬೇಕು. ಒಂದು 2-3 ದಿನ ಜ್ವರ ಕಮ್ಮಿ ಆಗೋ ತನಕ ಎಷ್ಟು ಡೋಸೇಜ್ ಕೊಡಬೇಕು ಅಂತ ಅದು ನೀವು ಸುರಿಗೆ ನಿಮ್ಮ ಡಾಕ್ಟರ್ ಹತ್ರ ತಿಳ್ಕೊಳ್ಬೇಕು. ಮತ್ತು ಮುಂಜಾಗ್ರತಾ ಕ್ರಮವಾಗಿ ಇದು ಸಪೋಸಿಟ್ರಿ ಮೆಡಿಸಿನ್ಸ್, ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ಹಾಕೋ ಅಂಥ ಮೆಡಿಸಿನ್ ಕೂಡ ನೀವು ರೆಡಿಯಾಗಿ ಇಡ್ಬೋದು. ಅಂದರೆ ಒಂದು ವೇಳೆ ಮಗುಗೆ ಮುಂಚೆ ಜ್ವರ ಬಂದು ಫಿಟ್ಸ್ ಆಲ್ರೆಡಿ ಬಂದಿದ್ದರೆ ಮುಂಜಾಗ್ರತಾ ಕ್ರಮವಾಗಿ ಇದು ಸಪೋಸಿಟ್ರಿ ಮೆಡಿಕೇಷನ್ ಕೂಡ ನೀವು ಮನೆಯಲ್ಲಿ ಇಟ್ಕೊಳ್ಬೇಕು. ಮತ್ತು ಮುಂದಕ್ಕೆ ಇದರಿಂದ ಏನು ತೊಂದರೆ ಆಗೋದಿಲ್ಲ. ಫೆಬ್ರೈಲ್ ಸೀಜರ್ ಯೂಶ್ವಲಿ 6 ವರ್ಷಕ್ಕಿಂತ ಜಾಸ್ತಿ ಕಂಟಿನ್ಯೂ ಇರೋದಿಲ್ಲ. ಮತ್ತು ಮಕ್ಕಳು ಕೂಡ ಬುದ್ಧಿಶಕ್ತಿ ಎಲ್ಲ ನಾರ್ಮಲ್ ಆಗಿರುತ್ತೆ. ಮುಂದಕ್ಕೆ ಈ ಥರ ಮಕ್ಕಳು ಓದಿ ಡಾಕ್ಟರ್ಸ್ ಅಥವಾ ಇಂಜಿನಿಯರ್ಸ್ ಏನೂ ಆಗ್ಬೋದು, ಹಾಗೆ ಬುದ್ಧಿಶಕ್ತಿಯಲ್ಲಿ ಏನೂ ಕುಂಠಿತ ಆಗೋದಿಲ್ಲ. ಓಕೆ ಡಾಕ್ಟರ್, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಕ್ಕಳಲ್ಲಿ ಜ್ವರಕ್ಕೆ ಸಂಬಂಧಿತ ಫಿಟ್ಸ್ ಒಂದು ಮುಖ್ಯವಾದ ವಿಚಾರ, ಸೊ ಇದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೀವು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಿ ಜಿವರ್ 24x7.